ನಾನು ಬರ್ದೆ ಅದ ಹೆಂಗ್ಲ ಶುರು ಆಯ್ತದೆ? ಶುರು ಮಾಡ್ಕಲ್ರಲ್ಲ ಶುಭವಾದ್ಯಾನ. ಈಗ ನಿಮ್ ನಿಮ್ ಶೌರ್ಯನ ನೀವು ತೋರಿಸ್ಕೋಬಹುದು. ಆದ್ಮೇಲೆ ಕೆಲಸ ಐತಾನ ಹೇಳ್ರಿ ಬಾವ ಮರ್ಗಯ. ಹೇಯ್
ಯಾರು ಈ ಕಡೆಗೆ ಬಂದವನಲ್ಲಯ್ಯ ಇವನು? ಏಯ್, ಇನ್ಯಾರಿದ್ರು ಬಂದ್ರು? ತೋಕತ್ತಿರೋರು ಯಾರು ಇಲ್ವೇನ್ರು? ಯಾಕಿಲ್ಲ ಶಂಕರ, ಹೋಗು. ಅವನ್ ಜೊತರ ಹೋಗೋಗೆ. ಯಾರು ಬರಲ್ವೇನ್ರು? ಬಂದೇ ಬರ್ತಾನೆ. ಯಾರವನು? ನಾನೇ. ಬಾ ಬಾ. ನೀನ್ ಯಾವ ದೊಡ್ಡ ಗಂಡಸಯ್ಯ? ಇವನ್ ಯಾವ ಇಷ್ಟೆಲ್ಲ ಗೆದ್ ಬಂದಿರೋ ನಿನ್ಗೆ ಆರ್ತಿ ಮಾಡ್ದೆ ಹಂಗೆ ಒಳಗ್ ಕರ್ಕೊಂಡ್ ಬಿಡ್ತೀವಾ? ಅಬ್ಬಾ, ಅಷ್ಟೇನಾ? ನಾನ್ ಏನು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಕಾಳಿ ಕಣ್ಣು, ಬೂಳಿ ಕಣ್ಣು, ಎಲ್ಲಾ ದೃಷ್ಟಿ ಮಾಡ್ಯಂಗಪ್ಪ. ಬಾಮಗವಳಿಕೆ ತಟ್ಟೆಯಲ್ಲಿ ಹಾಕಬೇಡಿ, ಆ ಹುಂಡಿಯಲ್ಲಿ ಹಾಕ್ಬಿಡಿ. ಏನೇ ಆದ್ರೂ ಒಂದು ವಾರಕ್ಕೊಂದ್ಸಾರಿ ಇಲ್ಲಿ ಬಂದು ನಮ್ಗಂತೂ ಬರ್ತಿದ್ರೆ ನಮ್ದಿರಲ್ಲ. ನೋಡು ಅದೆಲ್ಲ ನೋಡಬಾರ್ದು ತಾಯಿ. ಸ್ವಾಮಿ, ಜಯ ಸಂಪತ್ತುಂಟಾಗಲಿ ಸ್ವಾಮಿ. ಕಲ್ಲು ಕರಗ ವ್ಯಾಳಿಯಾಗ ಹಾಲಕ್ಕೆ ನುಡಿದೈತೆ, ಹಾಲಕ್ಕೆ ನುಡಿದೈತೆ. ಮೊನ್ನೆ ಬುಧವಾರ ಸ್ಮಶಾನದಲ್ಲಿ ಮೂರು ಜಾವ ಕಳೆದಿದ್ದೀನಿ ಸ್ವಾಮಿ, ಹಾಲಕ್ಕಿ ನುಡಿದ. ನೀನು ಮನೆ ಕಾಯುವಾಗೋಗ, ಗಿರಾಕಿನೇ ಇಲ್ಲ ಅಂತ ನೊಣ ಒಳಿತ ಕುಂತೀವಿ. ಹಾಲಕ್ಕಿ ಹಾಲಕ್ಕಿ ಓದಯ್ಯೋ. ಹಾಗನ್ನಬೇಡಿ ಸ್ವಾಮಿ, ನಿನ್ನೆ ದಿನ ಬೆಳಗಿನ ಜಾವ ಕೇಳಿದ್ದೀನಿ. ನಿನ್ನ ಮನೆಯ ಬಾಗಿಲಲ್ಲಿ ಲಕ್ಷ್ಮಿ ಕಾಯ್ಕೊಂಡು ಕುಂತವಳೆ. ಲಕ್ಷ್ಮಿ ಮನೆ ಬಾಗಿಲು ಕುಂತ್ರೆ ನನ್ಗೇನಯ್ಯ ಬಂದಿದ್ ಭಾಗ್ಯ? ಅವಳಿಗೂ ಗಿರಾಕಿಗಳಿಲ್ಲ ಅಂತ ಕಾಣ್ತದೆ. ನಂಗೆ ಗಿರಾಕಿ ಬರೋಕೆ ಏನಾದ್ರು ಉಪಾಯ ಆಯ್ತಾ ಇವಳು? ಓಂ ದಾಳಿದ. ನಿಮ್ಮ ಮನೆ ಬಲಭಾಗಲ ಮನೆ ಸ್ವಾಮಿ? ಹೌದು. ಆಹಾ, ನಿಮ್ಮ ಮನೆ ಮುಂದೆ ತುಂಬಾ ಹರಪ್ಪನ ಮನೆ ಇದೆ ಅಲ್ವಾ? ಹೌದು. ಅದಕ್ಕೇನೀಗ? ಅವರೇ ಸ್ವಾಮಿ ನಿಮ್ಮ ಅದೃಷ್ಟ ಲಕ್ಷ್ಮಿ.
ದೀನ ಬೆಳಗಾದ್ರೆ ಮಣ್ಣು ಮೆತ್ಕೊಂಡಿರ್ತಾನೆ. ಅವನ್ ಯಾವ ಅದೃಷ್ಟ ಲಕ್ಷ್ಮೀನಯ್ಯ? ಮಣ್ಣು ಅಂತ ಕಡಗರಸ್ಪೇಡಿ ಸ್ವಾಮಿ ದಿನ ಬೆಳಿಗ್ಗೆದ್ದು ಆತನ ಹಣೆ ನೋಡಿ ಗಿರಾಕಿಗಳು ತಂತಾನಾಗೆ ನಿಮ್ ಹಿಂದೆ ಓಡಿ ಬರ್ತಾರೆ. ಏನೋ ಬಡವ ಸ್ವಾಮಿ, ಒಂದು ಕೊಡೆ ಒಂದು ಪಂಚೆ ಗಿಂಚೆ ಇದ್ರೆ ಅವನ ಹಣೆ ನೋಡ್ತಾ ಇರ್ತೀನಿ. ಹಣ ಬಂದ ಮೇಲೆ ಗಿರಾಕಿ ಬಂದ ಮೇಲೆ ನಿನ್ಗೊಂದು ಪಂಚೆ ಹೊಲಿದ್ಕೊಳ್ತೀನಿ. ನಿಮ್ಮ ಧರ್ಮ ಸ್ವಾಮಿ, ಜಯತು ಜಯವಾಗಲಿ ಸ್ವಾಮಿ, ಜಯ ಸಂಪತ್ತು ಆಗಲಿ ಸ್ವಾಮಿ. ಕುಂಬಾರನ ಹಣೆ ಜೇಬು ತುಂಬಾ ಹಣ, ಕುಂಬಾರನ ಹಣೆ ಜೇಬು ತುಂಬಾ ಹಣ. ಬಾ ಬ್ರಹ್ಮರ ಪರಾಗವಿದೆ ವೈರಾಗ್ಯ ಅಬಲೋ ಜವಾಬ ಅಯ್ಯೋ ಅಮ್ಮ ಅಮ್ಮ ನೋಡ್ದೆ ನಾನು ನೋಡ್ದೆ. ಅಯ್ಯ ನೀನ ಹಿಂಗಾಕೈ ಹಾಕಿಸ್ಕೊಂಡು ಬಂದೆ? ಅಲ್ಲ ಎಲ್ಲಿ ಒಂದ್ ಬೀಡಿ ತಟ ತಾರ್ಲ ಯಾರ್ಯಾರ ಏನೇನ್ ಆಗವ್ರೆ, ಎಲ್ಲೆಲ್ಲಿ ಸತ್ತವ್ರೆ, ಎಲ್ಲೆಲ್ಲಿ ಬದುಕವ್ರೆ, ಏನೇನ್ ಆಗವ್ರೆ, ಉದ್ದಾರ ಆಗವ್ರ, ಹಾಳಾಗೋಗವ್ರ? ಇದು ನನ್ನ ಪರಮ ಶತ್ರು, ಇದು ದೊಡ್ಡ ಮಲ್ಲಿಕಾರ್ಜುನ ಎಂದು ಪುಳಿಯೋಗ್ರೆ ವಾಸನೆ ಪತ್ತಾಯ್ತೆ. ಇದು ನಾರಾಯಣ ಹೆಂಗ್ ಅರಿದಿರ್ಬೇಕಣ್ಣ? ಇದೆಲ್ಲ ನಮ್ ಕುಲು ಬಾಂಧವರದ್ದು. ಅಪ್ಪ ಭಗವಂತ ಬೆಳಗಾನದ್ದ ಕುಂಬಾರನ ಮಕ ನೋಡಿದೀನಿ, ಹೆಂಗಾದ್ರೂ ಮಾಡಿ ಅಬ್ಬುಡ್ಬಿಡ್ಕೇನು ಮಾತು ನಿಜ ಆಗ ಮಾಡಪ್ಪ ದ್ಯಾವ್ರೇ. ಪೈಲಣ್ಣ ಒಂದು ಚಡ್ಡಿ ಬಂದು ಹೇಳ್ಕೊಡು. ನಂಗ್ ಗೊತ್ತಿತ್ತು ಕನ್ನಡ ನೀ ಬಂದೇ ಬತ್ತೀಯ ಅಂತ. ಅಂಗೀಲ ಚಡ್ಡಿಲ ನಾನಿರಲ್ಲ ಯಾರ ಯಜಮಾನ್ರಿಗೆ ಯಜಮಾನ ಕೂತೀಗ ಕೂಡಯ್ಯ ಚಡ್ಡಿ ಬೇಕ ನಮ್ಮ ಯಜಮಾನ್ರಿಗೆ ಹೈ ಕ್ಲಾಸ್ ಹೊಡಿಬೇಕು. ಕೊನೆಗೂ ಬುಡ್ಬುಡ್ಕೆ ಅವ್ರು ಹೇಳಿದ ಮಾತು ನಿಜ ಆಯ್ತು. ಕುಂಬಾರನ ಮುಖ ನೋಡಿದ್ದಕ್ಕೆ ಕೋತಿಲಾದ್ರೂ ಅಪ್ಪ ಮಾಡುತ್ತೀರಾಯ? ಏನ್ ಹೊಡಿಬೇಕಪ್ಪ ನೀನ್ ಹೇಳು, ಅಳ್ತೆ ಕೊಡೋ ಕುಳ್ಳಾರಮ್ಮ ಹಾಪಾರಮ್ಮ. ಅಯ್ಯೋ ಯಾಕ್ಲ ನಿಮ್ಮ ಅಜ್ಜಿ ಏನ್ಲ ಏನ್ಲ ಅಂಗ್ ನೋಡ್ತಿದ್ಯಾ? ಇಲ್ಲೇನ್ ಕೋತಿ ಕುಳಿತೈತಾ? ಕೋತಿ ಅಲ್ಲ ಕಣಕ, ಗೊದ್ದ ಅಲ. ನಮ್ಮ ಅಕ್ಕ ಕಲ್ಲಡದ್ಲ? ಏ ನಮ್ಮ ಅಕ್ಕ ಕಲ್ಲಡಿಯಲ್ಲ, ಕಣ್ಣಡಿತಾಳೆ ಅಲ್ವಿನೋ. ಓತಿಕೆ ತೇಲಿ ಸಾಕ್ಷಿ ಅಂದಾಗೆ ನೀನು ನೀನ್ ಕಪಿ ಸೈನ್ಯನೋ. ಇನ್ನೊಂದ್ಸಲ ನಮ್ ತಂಟೆಗೆ ಬಂದ್ ನೋಡು, ಮಾಡ್ತೀನಿ ನಮ್ಮ ಅತ್ತಿಯ. ಏನ್ ಮಾಡ್ತೀನ? ಮೂಗು ಮುಂದೆಲೆ ಎಲ್ಲ ಕುಯ್ದು ಉಪ್ಪು ಕರ ಹಾಕ್ತೀನಿ. ಹಾಕ್ಬಿಡ್ತೀಯ ಹಾಕ್ಬಿಡ್ತೀಯ. ಇಟ್ಟು ಬಟ್ಟೆ ಕೊಟ್ಟು ಬೆಳೆಸಿದ್ಯಾ ನೋಡ? ಬುದ್ಧಿ ಕಲ್ಸೋಕೆ ಹಿಟ್ಟು ಬಟ್ಟೆ ಕೊಟ್ಟು ಬೆಳೆಸಿರೋನೆ ಆಗ್ಬೇಕಾಗಿಲ್ಲ ಕಣೆಲಿ. ಓ ಕಣೆಲ್ಲೇನೆ ಯಡಿಯೂರು ಸಿದ್ಧಲಿಂಗೇಶ್ವರನ ಕರುಣೆಯರಾಗಂತ ನಮ್ಗೂ ನಿಮ್ಗೂ ಏನೇನು ಆಗಾಕಿಲ್ಲ ಅಲ್ಲ ಕಣ್ರಯ್ಯ. ಈ ಗೋಪುರ ಕಟ್ಟಿಸ್ದವ್ರ ಯಾರು? ನಮ್ ತಾತ. ಕಳಸ ಮಡಗಿಸ್ದವ್ರ ಯಾರು? ನಮ್ಮಪ್ಪ. ಕೆಳಗಡೆ ಚಪ್ಪಡಿ ಹಾಕಿಸ್ದವ್ರ ಯಾರು? ನಾನು. ಇಂಥ ಪರಂಪರೆ ನಮ್ದು. ನಮಗ್ ಗೊತ್ತಿಲ್ಲ ಒಬ್ಬದೇ, ನಿಮ್ ದಾನ್ಸೂರ್ ಕರ್ಣನ್ ವಂಶ ಅಂತ. ಅಲ್ಲವಾ ನಡಿ, ದಾಸೋಹ ಶುರುವಾಗೈತೆ. ಬರ್ರಪ್ಪ ಬರ್ರೋ. ಎಲ್ಲ ಇವನ್ ವಂಶ ನಿರ್ವಂಶಾಗ ಇವನವನಪ್ಪ ತೋಳಂಡ ನಾಯಕ. ಎಲ್ಲ ನಂದೆ ಅಂತವನೇ
ಹ್ಮ್ ಕೇಳೋ ಕುರಿಗಳಿರುವಾಗ ಹೇಳೋವ್ರಿಗೆ ಏನ್ ಕಮ್ಮಿ? ಏನ್ ಗೊಂಡಗೌಡ್ರು, ನಾನಕ್ಕೆ ಕೆರೆ ಕಡೆ ಗೊಂಟಂಗೈತೆ? ನಾನ್ ಬಂದ್ ಬೆಂತಿಲ್ಲ, ನನ್ ಗಂಡ ಆದ್ಮೇಲೆ ಉಜ್ಜು ಅಂತೆ. ಅಲ್ಲ ತಂಗೌಡ್ರಿ, ಸ್ನಾನ ಮಾಡ್ಬೇಕು ಅಂತ ಒಂದ್ ಮಾತು ಹೇಳಿದ್ರೆ ಮನೇಲಿ ಅರ್ವೆ ತುಂಬಾ ಗಣಗಣ ಅಂತ ನೀರ್ ಕಾಯಿಸಿ ಹೂತಿದ್ದೆ. ಇಲ್ಲಿ ಯಾಕೆ ಬಂದ್ ತಣ್ಣೀರಲ್ಲಿ ಒದ್ದಾಡ್ಬೇಕು? ನಂಗೆ ಹೆಣ್ಮಕ್ಳು ಮೈ ಮುಟ್ಟಿದ್ರೆ ಹೆಂಗೆಂಗೋ ಆಯ್ತದೆ. ಅದ್ ಯಾಕೆ ಮುಖ ಸಂಡ್ರಸ್ಕೊಂತೀಯ? ಮಾತಾಡಿದ್ರೆ ಮುಚ್ಚಿರ್ದೋಗುತ್ತಾ? ಏ ನಿಂತ್ಕೋ, ಮಾತಾಡಿದ್ರೆ ಹಾಳಾಗೋಗ್ಲಿ, ಮುಂದೆ ನನ್ನೇನ್ ಮಾಡ್ಬೇಕು ಅಂತಿದ್ಯಾ? ಇಲ್ಲಿಯಮ್ಮ ಕೊಡಿ ಕೊಡಿ. ಏನಪ್ಪ, ನಾನು ಈ ಊರಿಗೆ ಹೊಸದಾಗಿ ಬಂದಿರೋ ಮೇಸ್ಟ್ರು. ಇಲ್ಲಿ ಗೋಪಾಲ್ ಮನೆ ಎಲ್ಲಿದೆ ಹೇಳ್ತೀರಾ? ಗೋಪಾಲ? ಓ, ಮೇಸ್ಟರ್ ಗೋಪಾಲ್ ಸಾಬ್ ಅವ್ರಿದ್ ಮನೆ ತಾನೆ? ಹೌದೌದು, ಕರ್ಕೊಂಡು ಹೋಗ್ತೀನಿ ಬನ್ನಿ. ತಗೋ ಬನ್ನಿ. ಇದು ಅವ್ರ ಮನೆ ಸಾಬ್. ಒಳ್ಳೇದಪ್ಪ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಏಕೆ ಬಿಡಿ ಸಾಬ್, ಮನುಷ್ಯ ಮನುಷ್ಯಂಗೆ ಉಪಕಾರ ಮಾಡಿದ್ರೆ ಹೆಂಗೆ ಸಾಬ್? ಹೇಳ್ಕೊಡಿ. ಅಚ್ಚ ಸಾಬ್, ಮೈ ಚಲ್ತಾ ಸಾಬ್. ಒಳ್ಳೇದು. ಸ್ವಲ್ಪ ಹಾಲಿದ್ದೆ ಕೊಡ್ತೀರಾ? ಯಾರೋ ಅದು. ಇನ್ಯಾರಮ್ಮ ಜಗಳಗಂತೀನಿ, ಅವಳೇ ಇರ್ಬೇಕು. ಹಲೋ, ಹಲೋ. ನಾನು ಅದು ಗೌರಿ. ನನ್ನ ಹೆಸರು ಶಶಿ ಅಂತ. ಇಲ್ಲಿ ಪಕ್ಕದ ಮನೆಗೆ ಹೊಸ್ತಾಗಿ ಬಂದಿದ್ದೀವಿ, ಹಾಲು ಬೇಕಿತ್ತು. ಸ್ವಲ್ಪ ಇದ್ರೆ ತಂದು ಕೊಡ್ತೀರಾ? ಆಯ್ತು, ತಂದು ಕೊಡ್ತೀನಿ. ಅವ ಹಾಲಿಟ್ಟಿದ್ಯಾ? ಅಲ್ಲೇ ಒಲೆ ಮೇಲೆ ಇಟ್ಟಿದ್ದೀನಿ ನೋಡು. ಇಲ್ಲೇ ರೀ, ಒಂದ್ ನಿಮಿಷ. ತಗೊಳ್ಳಿ, ಹಾಲು ಕೇಳಿದ್ರಲ್ಲ, ಎಷ್ಟು ಬೇಕಾದ್ರೂ ತಗೊಳ್ಳಿ. ಹಾಲು ನನ್ನ ತಂಗಿ ಸುಮ್ಮ ಅಂತ. ಹಲೋ, ಅಯ್ಯೋ ನನ್ ಚಿನ್ನ. ಶಂಕ್ರು ಉಣ್ಣಕ್ ಬರಪ್ಪ. ಬಂದೈರವ್ವ. ಬಾರ್ ಮಗ, ಬಿಸಿಲು ನೆತ್ತಿಗೆ ಇರ್ತಾ ಇತ್ತು, ಈ ನೇತ ತಸ್ಕೊಂಡಿರ್ತೀಯ? ಬಂದೆ ಇರೋ. ಅವ ಓ ಅವ ಎಲ್ಲಿದ್ಯಾವ? ಇಲ್ಲ. ಓಹೋ, ಏನ್ ಬಜಾರಿ ನೀನು? ಹೌದು, ನಾನೇಯ. ಆಹಾ, ನಿಲ್ಲಿಯೋದು ನೋಡು, ಅದ್ ನಿಲ್ಲಿಟ್ಟು ನೀನ್ ಕಳ್ಸ್ಕೋ, ನಾನು ಊಟ ಮಾಡ್ಬೇಕು. ಅಯ್ಯ, ಮಾಡು ಬೇಡ ಅಂದವ್ರು ಯಾರು? ನಾನೇ ಬಡಿಸ್ತೀನಿ. ಅಮ್ಮ ತಾಯಿ, ನೀನ್ ಬಡಿಸೋದ್ ಬೇಡ, ಮೊದ್ಲಿಲ್ಲಿಂದ ಜಾಗ ಖಾಲಿ ಮಾಡು. ಪಾಪ ಹಸ್ಕೊಂಡಿದ್ಯಲ್ಲಂತ ಊಟ ತಂದ್ರೆ ನೋಡ್ದ ನಿನ್ ಜಂಬನ. ಏನು ಊಟ ನೀನ್ ತಂದ? ಅತ್ತೆ ಕೊಟ್ರು, ನಾನ್ ತಂದೆ. ಅತ್ತೇನ? ಹೋಗುತ್ತೆ, ನೀನ್ ನನ್ ಗಂಡ ಆದ್ಮೇಲೆ ನಿಮ್ಮ ಅವ್ವ ನಂಗ ಅತ್ತೆ ತಾನೆ? ಇನ್ನೊಂದ್ಸಲ ಗಂಡ ಗಂಡ ಅನ್ನೋಡು ಅಂತೀರಿ? ಏನ್ ಮಾಡ್ತೀಯ ನೀನೇ ನನ್ ಗಂಡ 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 ಮಂಡಿ ಮಂಡಿ ಜಗಮಂಡಿ, ನೀನು ಗಂಡ. ಯಾಕೆ ಅನುಮಾನನ? ಹೆಂಗಿದ್ರು ನಾವಿಬ್ರು ಮದ್ವೆ ಆಗ್ತೀವಲ್ವಾ? ನಿನ್ ಯಾರ ಮದ್ವೆ ಆಗ್ತಾರೆ? ಅಯ್ಯೋ, ಹಂಗಾದ್ರೆ ಆಗಲ್ವಾ? ಆಗೋಲ್ಲ. ಆಗಲ್ವಾ? ಮುಚ್ಚೋಗ್ಲೇ ಆಗಲ್ಲ. ಆಗ ಆಗೋಲ್ಲ. ಆಗೋ ಆಗಲ್ಲ 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 ಆಗಲ್ಲ. ಹಂಗಾದ್ರೆ ನಾನು ಹೋಗ್ತೀನಿ. ತಗೊಂಡು ನಿನ್ ಯಾರು ಹಿಡ್ಕೊಂಡ್ ಕುತ್ಕೊಂಡವ್ರ? ಏನ್, ನಾನು ನಿಜವಾಗ್ಲು ಹೋಗ್ತೀನಿ. ಅಮ್ಮ ತಾಯಿ ಹೋದ್ರ ಬಾರೆ ಅಂದ್ರೆ ಬಾರೆ ಬಿಡಿ.
ಬಾರೆ ಬಿಡಿ ಮುಟ್ಬೇಡಿ ನಾಳೆ ತಂದು ಕೊಡ್ತೀನಿ ಬಾರೆ ಚಿನ್ನ ದಿನ ಮಾತಲೇ ಚಿನ್ನ ಚಿನ್ನ ಅಂತ ಹೇಳಿ ಮಾತಲೇ ಮರಳು ಮಾಡ್ತಿದ್ದೀರಲ್ಲ ಬಿಡಿ ಮೈ ಮೇಲೆ ಗುಲ್ಗಂಜಿ ಗಾತದಷ್ಟು ಚಿನ್ನ ಹಾಕಕ್ಕಂತೂ ಆಗ್ಲಿಲ್ಲ ನಿಮ್ ಯೋಗ್ಯತೆಗಿಷ್ಟು ಅದೇ ನಾನು ತಿಪ್ಪರ್ ಕಾಯಿ ಮಂಡಿ ಕಾಮಣ್ಣನ ಇಟ್ಕೊಂಡಿದ್ರೆ ನನ್ನನ್ನ ಚಿನ್ನದ ಹಾಸಿಗೆ ಮೇಲೆ ಮಲಗಿಸ್ತಿದ್ದ ಇನ್ನೊಂದ್ ಎರಡು ದಿವಸ ತಡ್ಕೋ ನಾನು ಮಲಗಿಸ್ತೇನೆ ಚಿನ್ನ ನೀವೇ ಮಲಗಿಸ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಇನ್ನೊಂದ್ಸಲ ನನ್ನ ಮೈ ಮುಟ್ಟಕ್ಕೇನಾದ್ರೂ ಬಂದ್ರೆ ನಾನು ಭದ್ರಕಾಳಿ ಆಗ್ಬಿಡ್ತೀನಿ ನನ್ನ ಕತ್ತೆ ಕಾಸಿನ ಸರ ತಂದು ಹಾಕೋವರೆಗೂ ನಾನಿಲ್ಲೇ ನೀವಲ್ಲೇ ಕೊನೆಗೂ ಕೊನೆ ತೀರ್ಮಾನ ತಗೊಂಡ್ಬಿಟ್ಟ್ಯಾ ಗುರು ವೆಂಕಟರಮಣ ಗೋವಿಂದ ನೀವೇ ಕಾಪಾಡಬೇಕು ಪೂಜರಪ್ಪ ಪೂಜರಪ್ಪ ಶಿವನಿ ಶಂಲಿಂಗ ತಗೊಳಪ್ಪ ಭೂತಾಯಿ ಮಾತಾಯಿ ಮಾತಾಯಿ ಭೂತಾಯಿ ಗುರುವೇ ಬಸವ ಬಸವ ಶಂಭುಲಿಂಗ ಗೌಡ್ರೆ ವಿಷಯ ಗೊತ್ತಾಯ್ತಾ ಮೀಸ ಕೂಡಿಯವರಿಗೆ ಈಸಿಯ ಗೊತ್ತಾಗದೆ ಇರ್ತದೇನಯ್ಯ ಅದೇನ್ ಈಸಿಯ ಹೇಳಯ್ಯ ಅರ್ಕೆರೆಗೆ ಒಬ್ಬ ಮಂತ್ರವಾದಿ ಬಂದಿದಾನಂತೆ ಭೂಮಿಲಿ ಮುಗಿ ತೋರಿಸ್ಕೊಟ್ನಂತೆ ಒಂದು ಬಂಗಾರದ ಕೊರತ್ ತುಂಬ ವಜ್ರ ವೈಢೂರ್ಯ ಇನ್ನು ಏನೇನೋ ಸಿಕ್ತಂತೆ ವಜ್ರ ವೈಢೂರ್ಯ ಎಲ್ಲಿದೆಯೋ ಬೇಗ ಗಡ್ಡೆ ಸುಟ್ಕೊಳೋ ಹೋಗೋಣ ಯಾಕಯ್ಯ ಆತ್ರ ಬಿದ್ರೆ ಗೋತ್ರ ಕೆಟ್ಟೋಗುತ್ತೆ ಗೌಡ್ರೆ ಅಂದ್ರೆ ಅಂದ್ರೆ ಅದಕ್ಕೆಲ್ಲ ಸ್ವಲ್ಪ ಸಮಯ ಸಂದರ್ಭ ಬೇಕು ಅಮಾವಾಸ್ಯೆ ರಾತ್ರಿಯಲ್ಲಿ ಮಂತ್ರವಾದಿನ ಕರೆಸ್ಕೊಂಡು ಚೌಡಿ ಪೂಜೆ ಮಾಡಿ ಬಲಿ ಕೊಟ್ರೆ ನಿಧಿ ಆಯ್ತಾ ಇಲ್ವಾ ಅಂತ ಹೇಳ್ತಾನಂತೆ ಅದಕ್ಕೆ ಸ್ವಲ್ಪ ಖರ್ಚು ವೆಚ್ಚ ಕಾಸಿಂದ ಈ ಪ್ರಪಂಚದಲ್ಲಿ ಯಾವ ಕೆಲಸನ ಆಗಾಕಿಲ್ಲ ಅಲ್ವಾ ಜಯಲಕ್ಷ್ಮಿ ಬಂದಷ್ಟೇ ಲಾಭ ನಂದು ಅಣ್ಣ ಇತ್ತು ಯಾಕೆ ನಿಮ್ಮಜ್ಜಿ ಎರಡು ಬಿದ್ದೈತೆ ಮೂರು ಅಂತೀಯ ಸಾಕ್ ನಿಲ್ಸೆ ಬಂಡಟ ಏನ ಆಡದೆ ಮಂಡೆ ಬೋಡಿಸ್ಬಿಡ್ತೀನಿ ಉಸ್ತಾರ್ ಆಯ್ತು ಬಿಡಮ್ಮ ಹಂಗ್ ಬಾ ದಾರಿಗೆ ನಾನೇ ಕಡೆ ಅಯ್ಯಯ್ಯೋ ಗಡಿಗೆ ಹುಡ್ಕೊಂಡು ಮನೆಗೆ ಹೋದ್ರೆ ನಮ್ಮ ಅವ್ವ ಬೈತಾಳೆ ಹಿಂಗ್ ನಾನು ಏನ್ ಹೇಳಿ ಒಳ್ಳೆ ಅಳಿ ಬಂದಿತ್ತಾರ ಏನ್ ಯಾಕೆ ಹೇಳ್ತೀಯ ನಮ್ಮ ಮನೆ ತವ್ವ ಇಂತವ್ ನೂರು ಗಡಿಗೆ ಕೊಡಿಸ್ತೀನಿ ಅಯ್ಯೋ ಅಯ್ಯೋ ಹೋಗೆ ತಾತ ಓಂ ಹೀಂ ಓಂ ಹೂಂ ಓಂ ಹ್ಯಾ ಓಂ ಜಯ ಜಯ ಕಾಫಾಲಿ ಓಂ ಕಾಫಾಲಿ ಓಂ ಓ ಸ್ವಾಹಾ ಓಂ ಓಂ ಬಲಿಯ ಸ್ವಾಹಾ ಓಂ ಬಲಿಯ ಸ್ವಾಹಾ ಓಂ ಓಂ ಜಯ ದುರ್ಗಿ ಓಂ ಋಣಮಾಲಿನಿ ಓಂ ಮೈದೋರುತಾಯೇ ಓಂ ಶಕ್ತಿ ಓಂ ಚಂಡಿ ಓಂ ಓಂ ದುರ್ಗೆಯೇ ನಮಃ ಓಂ ಕಾಪಾಲಿಕಾ ಓಂ ಋಣಮಾಲಿನಿ ಓಂ ದುರ್ಗಿ ಓಂ ಕಾಳಿಯೇ ನಮಃ ಓಂ ಬಲಿಯೇ ನಮಃ ಓಂ 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 ರಕ್ತದತ್ತ ಓಂ ನಿಮ್ಮೂರಲ್ಲಿ ಮಾರಮ್ಮನ ಗುಡಿ ಇದೆಯಾ ಐತೆ ಬುದ್ಧಿ ಆ ಗುಡಿ ಬಾಗಿಲು ದಕ್ಷಿಣ ದಿಕ್ಕಿಗಿದೆಯಾ ಹೌದು ಬುದ್ಧಿ ಹೌದು ಆ ಮಾರಮ್ಮನ ವಿಗ್ರಹದ ತಳಪಾಯದಲ್ಲಿ ಐದಡಿ ಆಳದಲ್ಲಿ ಮಧ್ಯೆ ಗುಪ್ತ ನಿಧಿ ಇದೆ ಇಷ್ಟು ಹೇಳಿದ್ರಲ್ಲ ಸಾಕು ಬುಡಿ ಬುದ್ಧಿ ಈಗಲೇ ಅಲ್ಲಿ ಹೋಗಿ ಬಾಚ್ಕೊಂಡ್ಬಂದ್ಬಿಡ್ತೀನಿ ಹುಟ್ಟಾಳ ಹಾಗೆ ಮುಟ್ಟಿದರೆ ತಲೆ ಸಿಡಿದು ಹೋಗುತ್ತದೆ ಓಂ ಚಂಡಿ ಓಂ ಕಾಳಿಕಾ ಓಂ ರುಂಡಮಾಲಿನಿ ಹೋಮದ ಮಧ್ಯೆ ಕದಲಬಾರದು ಹೋಂ ಓಂ ಚಂಡಿ ಚಾಮುಂಡಿ ರುಂಡಮಾಲಿನಿ ಓಂ ಮೈದೋರು ತಾಯೇ ಮೈದೋರು ಜಯ ಚಾಮುಂಡಿ ತೋರಿಸು ಗುಪ್ತ ನಿಧಿಯನ್ನು ತೋರಿಸು ಅಂತರಾಳದಲ್ಲಿರುವ ಗುಪ್ತ ನಿಧಿಯನ್ನು ತೋರಿಸು ಕಾಣಿಸ್ತಾ ಇದೆ ವಜ್ರ ವೈಢೂರ್ಯ ಕನಕಾಭರಣ
ಇವೆಲ್ಲ ಕೈವಶ ಆಗಬೇಕಾದ್ರೆ ಆಕೆಯ ರಕ್ತ ದಾಹ ಇಂಗಿಸಲು ಬಲಿಯಾಗಬೇಕು. ಬಲಿ ತಾನೆ ಕೊಟ್ರಾತು ಬಿಡಿ, ಕುರಿನೋ ಕೋಳಿನೋ ಕೊಟ್ಟಿ. ಆಕೆಗೆ ಅವೆಲ್ಲ ಬೇಕಿಲ್ಲ, ಆಕೆಗೆ ಶಿಶುವಿನ ರಕ್ತ ಬೇಕು. ಅದು ಹೆಣ್ಣು ಶಿಶುವಾಗಿರಬೇಕು. ಹುಟ್ಟಿದ ಒಂದು ವಾರದೊಳಗಾಗಿ ಆ ಶಿಶುವಿನ ಬಲಿಯಾಗಲೇಬೇಕು. ಏ ಪುಕ್ಕುಲ್ರ, ಆಗಿದ್ಮೇಲೆ ಚೌಡಿನ ಯಾಕೋ ಕರೆಸ್ಬೇಕಾಗಿತ್ತು? ಅದು ಹುಚ್ಚ ಬಾಯಿ. ಆ ನಿಧಿ ಸಾಮಾನ್ಯವಾದದ್ದಲ್ಲ, ಅಲ್ಲೊಂದು ಮಣಿ ಸರ ಇದೆ. ಆ ಮಣಿ ಸರ ಕೊರಳಲ್ಲಿ ಹಾಕೊಂಡ ಮೇಲೆ ಹೆಣ್ಣು ಒಂದು ಆರೋಗ್ಯ ಹಾಗೂ ನೀನು ಬಯಸಿದ್ದೆಲ್ಲ ಪೂರೈಸುತ್ತೆ. ಇದೆಲ್ಲ ನಿನಗೆ ಸಿಗಬೇಕಾದ್ರೆ ಹೆಣ್ಣು ಶಿಶುವಿನ ಬಲಿ ಆಗ್ಲೇಬೇಕು. ಅದನ್ನು ಕೊಡೋ ತಾಕತ್ತು ನಿನಗಿದೆಯಾ? ಸುಮ್ಮನೆ ಆಯ್ತು ಬುದ್ಧಿ. ಶಹಬಾಸ್ ಮಂತ್ರವಾದಿಗಳು ನಮ್ದು ಸಣ್ಣ ಕಾಣಿಕೆ ಶಿಕಾರ ಮಾಡ್ಬೇಕ್ರ. ಗುರುವಿ ಅಡ್ ಬೀಳಿ. ಗುರುವೇ ಭೂದಿ ಬಸವ, ಗುರುವೇ ಶಿವನೇ ಶಿವಲಿಂಗೇಶ್ವರ. ಒಂದು ವಿಷಯ ಏನು ಶರತ, ನಿನ್ನೆ ರಾತ್ರಿ ನಡೆದ ಘಟನೆ ನೆನೆಸ್ಕೊಂಡ್ರೆ ಕಳ್ಳಾಗೆ ಚೂರಿ ಆಗ್ತಂಗ ಆಯ್ತದೆ. ಒಂದು ಗುಡಿಸಲು ಒಂದು ಬಣವೆ ಸುಟ್ಟಿದ್ದಿದ್ರೆ ಏನೋ ಆ ಚಾತುರ್ಯದಿಂದ ಆಯ್ತು ಅಂತ ತಿಳ್ಕೋಬಹುದಾಗಿತ್ತು. ಆದ್ರೆ ಹತ್ತು ಗುಡಿಸಲು ಎಂಟು ಬಣವೆ ಸುಟ್ಟೈತೆ ಅಂದ್ರೆ ಇದು ನರ ಮನಸ್ಸರ ಕೆಲಸ ಅಲ್ಲ ಕಂಡ್ರಪ್ಪ. ಆ ದ್ಯಾವ್ರೇ ನಮ್ಮ ಮೇಲೆ ಉರಿಗಣ್ಣು ಬಿಟ್ಟವನೇ ಅಂತ ಕಾಣ್ತದೆ. ಇದಕ್ಕೆಲ್ಲ ನಮ್ಗೆ ಉಳಿದಿರೋದು ಒಂದೇ ದಾರಿ, ಊರ್ ಮಾರಮ್ಮಂತ ಹೋಗ್ಬಿಟ್ಟು ಯಾಕವ್ವ ನಂಗೆ ಹಿಂಗ್ ಮಾಡ್ಬಿಟ್ಟೆ ಅಂತ ಕೇಳ್ಬಿಡೋದು. ನಡೀರಪ್ಪ ನಡೀರಪ್ಪ ನಡೀರಿ ನಡೀರಿ. ಹೋಗ್ರಲ್ಲ ಅವ್ವ ಮೈ ಮೇಲೆ ಬಂದವ್ರೆ, ಹೋಗ್ರಲ್ಲ ತಟ್ಟಿ ಇಸ್ಕೊಂಡು ಬೇಯಿ ಸೊಪ್ಪು ಕೊಡ್ರು. ಮಾತಾಯಿ ಜಗಜ್ಜನಿ ನಮ್ಮೂರ ಕಾಪಾಡವ. ಅವ್ವ ತಾಯಿ ನಾವೀಗ ಏನ್ ಮಾಡ್ಬೇಕು ಹೇಳವ್ವ? ಅಪ್ಪಡೆ ಕೊಡವ ತಾಯಿ. ದಾಹ ಇಂತ ಇಲ್ಲ, ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದೈತೆ. ಕಾಲ ಕಾಲಕ್ಕೆ ತಪ್ಪಿಸ್ದಂಗೆ ಕುರಿ ಕೋಳಿ ಬಲಿನ ಕೊಡ್ತದೆ ಇದೀವಲ್ಲ ತಾಯಿ. ನೀವು ಕೊಡೋ ಕುರಿ ಕೋಳಿ ಸಾಕಾಗ್ತಿಲ್ಲ, ನಂಗ್ ಮನುಷ್ಯ ರಕ್ತ ಬೇಕು. ಮಾರವ ನಾವೇನವ ಕೆಪ್ ಮಾಡಿದೀವಿ? ನಾವ್ ನಿಮ್ ಮಕ್ಳಲ್ವೇನವ? ನಮ್ಮ ಹೊಟ್ಟೆ ಯಾಕವ ಉರುಸ್ತೀಯ? ಶಾಂತಿ ತಗಳವ ಶಾಂತಿ ಬೇಕೇ ಬೇಕು. ಮೂರು ಹೆಣ್ಣು ಶಿಶುಗಳ ಎಳೆ ರಕ್ತ ಬೇಕೇ ಬೇಕು. ಏನು ಯಾರು ಕೊಡದೆ ಹೋದ್ರೆ ನಾಟಕ ನಿಲ್ಸಿದ್ರೆ ಬದುಕೋತಿಯ, ಇಲ್ಲ ಅಂದ್ರೆ
ನಿನ್ ರಕ್ತನೇ ಇಳ್ಕೊಂಡ್ಬಿಡ್ತೀನಿ. ಅವನೇನು ಅರಿದ ಹೇಳ ಕಂದ ಕಣವ್ವ, ನಿನ್ ಪಾದ ಕಟ್ಬಿಡ್ತೀನಿ. ಅವ್ನು ತಪ್ಪು ಮೊಟ್ಟೆಗೆ ಹಾಕೊಳವ, ಅವ್ನು ತಪ್ಪು ಮೊಟ್ಟೆಗೆ ಹಾಕೊಳವ್ವ, ಅವ್ನು ತಪ್ಪು ಮೊಟ್ಟೆಗೆ ಹಾಕ. ತಾಯಿ ತಾಯಿ ಭಕ್ತಿ ಶಿಕಾರ ತಾಯಿ ಶಿಕ್ಷ ಮಾಡೋ ಇಲ್ಲಿ ನೆರೆದಿರೋರೆಲ್ಲ ಪೂಜಾರಪ್ಪನ ಬಾಯಿಂದ ಬಂದ ಮಾತನ್ನ ಕೇಳಿದಿರಿ. ಅಮ್ಮ ಹೇಳ್ದಂಗೆ ಅವಳ ಮಾತನ್ನ ಕೇಳ್ಕೊಂಡು ಊರ್ ಒಳ್ಳೇದಾಗೋದಕ್ಕೋಸ್ಕರ 3 ಎಣ್ಣೆ ಸೀಸೆಗಳನ್ನ ಬಲಿ ಕೊಡ್ತೀರಾ, ಇಲ್ಲ ಅಮ್ಮನ ಕೋಪಕ್ಕೆ ತುತ್ತಾಗಿ ಸತ್ತೋಯ್ತೀರಾ? ವಿಚಾರ ಮಾಡ್ರಪ್ಪ. ಸಾಕ್ ನಿಲ್ಲಿಸ್ರಿ ಮಾತನ್ನ. ಬಲಿ ಅಂತ ಬಲಿ ಯಾವ ದೇವರಿಗೆ ಬಲಿ ಕೇಳತ್ತೆ? ಆ ಪೂಜಾರಿಗೆ ಎಲ್ಲೋ ತಲೆ ಕೆಟ್ಟಿದೆ, ತೊಗೊಂಡಾಗ ಆಸ್ಪತ್ರೆಗೆ ಸೇರಿಸಿ. ಮಷ್ಟಿನ ಬಾಯಿನ, ಅಮ್ಮನ ಮುಂದೆ ನಿನ್ಗೆ ಎಷ್ಟಾ ಪೊಗರು. ಅಮ್ಮನ ಸತ್ಯ ನಿನ್ಗೆಂದ ಗೊತ್ತಾಯ್ತೆ? ಬಾ ನಿಂಗಮ್ಮ, ನಿನ್ ಮಗನಿಗೆ ಬಸಿ ಬುದ್ಧಿ ಹೇಳು. ಉಸಿ ಬಿಟ್ರೆ ನೋಡ್ಕೋ, ದೇವ್ರು ದಿನ್ರು ಅಂದ್ರೆ ಒಂದ್ ಸ್ವಲ್ಪ ಭಯ ಭಕ್ತಿ ಇಟ್ಕೊಳ್ಳೋ. ಭಯ ಭಕ್ತಿ ಬೇಡ ಅಂತ ಹೇಳಿಲ್ಲ ಕಣವ್ವ, ಆದ್ರೆ ಏನಾರು ಮಾಡ್ಕೊ ನಾಳೆ ಹೋಗಿ. ಶಂಕ್ರ ಶಂಕ್ರ ಅಯ್ಯೋ ಶಂಕ್ರ ಹೋಗ್ಲೇ ಬಿಡಿ. ಅವ್ವ ತಾನಾಗೆ ಬುದ್ಧಿ ಕಲಿಸ್ತಾಳೆ ಅವನಿಗೆ. ಈಗ ನಾವು ಅಮ್ಮನ ಕೋಪಕ್ಕೆ ತುತ್ತಾಗಬಾರದು. ಅವ್ವ ಎಣ್ಣೆ ಸೀಸನ್ನೇ ಬಲಿ ಯಾಕೆ ಹೇಳ್ತಾವಳೆ ಅಂದ್ರೆ, ಮುಂದೆ ಅವರು ಬೆಳೆದು ದೊಡ್ಡವರಾಗ್ಬಿಟ್ರೆ ಮದುವೆ ಮಾಡ್ಬೇಕಾಯ್ತದೆ, ಖರ್ಚು ಬಹಳ ಬರ್ತದೆ ಅಂತೇಳಿ ಎಣ್ಣೆ ಸೀಸನ್ನೇ ಬಲಿ ಕೇಳ್ತಾವಳೆ. ಅವ್ವ ಬಿಡಿ, ವಂಶ ಉದ್ಧಾರ ಮಾಡಕ್ಕೆ ಗಂಡು ಮಕ್ಳು ಇಲ್ಲವ್ರೆ, ಏನಂತೀರಪ್ಪ? ಸಾಧ್ಯ ಇಲ್ಲ, ನಾಳೆ ಮಾರಮ್ಮ ಇನ್ನೂ ಏನೇನೋ ಕೇಳ್ತಾಳೆ, ಅದನ್ನೆಲ್ಲ ಕೊಡಕಾತ? ನಿನ್ನ ಮಾತು ನಿಜ ಶಂಕರ, ನಮ್ಮ ಜನರ ತಲೆಯಲ್ಲಿ ತುಂಬಿರೋ ಮೂಢನಂಬಿಕೆನ ಮೊದಲು ತೊಲಗಿಸಬೇಕು, ಅದು ನಿನ್ನಂತ ಯುವಕರು ಮುಂದೆ ಬಂದ್ರೆ ಮಾತ್ರ ಸಾಧ್ಯ. ಅಪ್ಪ ಇವರೊಬ್ಬರಿಂದ ಆ ಕೆಲಸ ಸಾಧ್ಯನಾ? ಹೌದಮ್ಮ, ಇವತ್ತು ಒಬ್ಬರಿಂದ ಶುರುವಾದ್ರೆ ನಾಳೆ 10 ಜನ ಸೇರ್ತಾರೆ, ಆದ್ರೆ ಆ ಕೆಲಸ ಶುರು ಮಾಡಕ್ಕೊಬ್ರು ಬೇಕೇ ಬೇಕು. ಆ ಕೆಲಸನ ಇವತ್ತು ಶಂಕರ ಮಾಡ್ತಾನೆ ಅಷ್ಟೇ. ಹಾಗಾದ್ರೆ ಏನ್ ಮಾಡ್ಬೇಕು ಮಿಸ್ಟರ್? ನಾವೀಗ ತುಂಬಾ ಹುಷಾರಾಗಿ ಹೆಜ್ಜೆ ಇಡಬೇಕು ಶಂಕರ. ಈ ಮೌಢ್ಯದ ಮತ್ತು ತುಂಬಿರುವ ಜನಗಳಿಗೆ ನಾವು ಏನೇ ಹೇಳಿದ್ರೂ ತಲೆಗೋಗಲ್ಲ, ಇದನ್ನ ಸರ್ಕಾರಕ್ಕೆ ತಿಳಿಸೋಣ. ನಿಮ್ ಮಾತು ನಿಜ ಸರ್, ನಾನು ಇವತ್ತೇ ಪೊಲೀಸ್ನವ್ರ ಕಂಪ್ಲೇಂಟ್ ಕೊಡ್ತೀನಿ. ನಾವು ಪೊಲೀಸರ ಬಳಿಗೆ ಹೋಗೋಕ್ ಮುಂಚೆ ಗಟ್ಟಿಯಾದ ಸಾಕ್ಷಿ ಆಧಾರ ಇರಬೇಕು. ಏನೋಲ್ಲ, ದನ ನುಗ್ಗದಾಗ ನುಗ್ ಬರ್ತೀಯಲ್ಲ, ಕಣ್ ಕಾಣಕ್ಕಿಲ್ವಾ? ಎಲ್ಲಿದ್ದೀನಿ ನಿನ್ ಕಣ್ಣ? ಒಳ್ಳೆ ಗೂಳಿ ಬಂದಾಗ ಬಂದ್ಬಿಟ್ಲು, ಅತ್ತಿನಲಿ. ಅಯ್ಯೋ ಮೈಲಾರ ಸುತ್ತಿ ಮೈಸೂರ್ಗ್ ಹೋದ್ರಂತೆ, ಹಂಗಾಯ್ತು. ನೀನ್ ನನಗ್ ಬರ್ದಿರೋ ಈ ಪ್ರೀತಿ ಪತ್ರನ ನೀನ್ ಕೆಂಪು ಡಬ್ಬಕ್ಕೆ ಹಾಕೋದು ಯಾವಾಗ, ಆ ಪೋಸ್ಟ್ ನಪ್ಪ ನನಗ್ ತುಂಬಿಕೊಡೋದು ಯಾವಾಗ, ನಾನು ಅದನ್ನ ಓದೋದು ಯಾವಾಗ? ಅದಕ್ಕೆ ಇದನ್ ನನ್ನ ಹತ್ರನೇ ಮಾಡಿಕೊಂಡಿರ್ತೀನಿ. ಏನೇನೇನೇನು? ನಾನು ನಿನ್ಗೆ ಪ್ರೇಮ ಪತ್ರ ಬರೆಯೋದ? ನಿನ್ಗಲ್ಲ ಕೊಡಿಲಿ, ನನ್ ಪೇಟೆ ಸ್ನೇಹಿತಂಗ್ ಬರ್ದಿರೋ ಕಾಗದ. ಹಂಗ ಏ ಶಂಕರ, ನೀನ್ ನನ್ಗೆ ಯಾವಾಗ್ಲೂ ಪತ್ರ ಬರೆಯೋ. ನಿನ್ನ ಮೂತಿಗೆ ಕರಿ ಕಾಗೆ ಬೆಳಗಾಗಿ ಕಲ್ಲು ಬಸವ ಗುಟ್ರಾಕತ್ತೆ ನೋಡು, ಆವಾಗ ನಿನಗ್ ಕಾಗದ. ನಿನ್ ಮೂತಿಗೆಷ್ಟು, ಈ ಕಪಿ ಸೈನ್ಯದ ಜೊತೆ ಎಲ್ಲಾರು ಕುಣಿತಾ ಬಿದ್ದಿರು. ಹೋಗಲೇ ಕಾಗದ ಅಂತ ಕಾಗದ. ಇದ್ಯಾಕೆ ಗೌರಿ ಇವತ್ ಮಾತೇ ಆಡ್ತಾ ಇಲ್ಲ, ಯಾರ ಮೇಲಾದ್ರೂ ಸಿಟ್ ಬಂದಾಯ್ತಾ? ಏ ಸಿಟ್ ಬರ್ದೆ ಇನ್ನೇನು, ಆ ಚಿತ್ರಾಂಗಿನಿ ನಮ್ಮ ಊರ ಕಾಲಿಟ್ಟಾಗ್ನಿಂದ ಒಳ್ಳೆ ಹುಡುಗರೆಲ್ಲ ಎಕ್ಕುತ್ತೋದು ಅಲ್ಲ ಕಣೆ, ಇದ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕಾಯ್ತದ? ಯಾರೇ ಆ ಚಿತ್ರಾಂಗಿನಿ? ಇನ್ಯಾರು, ನಿಮ್ ಮನೆ ಎದುರುಗಡೆನೆ ಇಟ್ಕೊಂಡಿದೀಯಲ್ಲ, ಅವಳ ಹೆಸರು ಹೇಳಕ್ಕೂ ನನ್ ನಾಚಿಕೆ ಆಯ್ತದೆ. ಬುಡ್ ನನ್ ತಾಯಿ. ಓ ಶಶಿನಾ, ಅವಳೇನ್ ಮಾಡಿದ್ಲು? ಆ ಏನ್ ಮಾಡಿದ್ಲ? ಅಯ್ಯೋ 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 ಅಲ್ಲ ಕಣೆ ಸುಮ್ಮ, ಅದ್ ಏನ್ ಬಿಂಕ, ಅದ್ ಏನ್ ವಯ್ಯಾರ, ಇವಳು ಹಾಳಾಗೋಗ್ಲಿ ಕಣೆ, ನಿಮ್ ಅಣ್ಣನ ಅವಳಿಗೆ ಮರಳಾಗವನಂತೆ, ಅದ್ ಏನ್ ಮೋಡಿ ಮಾಡೋಳು, ನಾನ್ ಬೇರೆ ಕಾಣೆ ಕಣವ. ಅದೇ ನನ್ ನೋಡ್ಲಿ, ಉರ್ದು ಬೀಳ್ತಾನೆ, ಸುಳ್ಳು ಕುಣಿತಾನೆ, ಇದೆಲ್ಲ ಎಷ್ಟ್ ದಿನ ನಡೀತೈತೆ ನಂಗ್ ಗೊತ್ತಿಲ್ವಾ, ನಾನ್ ನೋಡಕ್ಕಿಲ್ವಾ, ನಡೀಲಿ ನಡೀಲಿ. ಅಯ್ಯೋ ನಿಂಗ್ ಗೊತ್ತಿಲ್ವಾ, ಅವ್ನ್ ಮೊದ್ಲೇ ಸಿಡುಕ, ಆದ್ರೆ ಮನಸ್ನ ವಿಷ ಇಲ್ಲ ಬಿಡು. ಅದೇ ನಂಗ್ ಗೊತ್ತಿಲ್ವಾ ಬಿಡು, ಅದಕ್ಕೆ ಅವನ್ ಕಂಡ್ರೆ ನಂಗೂನು ಅಗೋ.
ಅಣ್ಣ ಬಟ್ಟೆ ಕೂಡ ಒಗ್ದಾಕ್ತೀನಿ. ಬೇಡ ಕಣಮ್ಮ, ಅವ್ ಒಣಗೋ ತನಕ ಕಾಯ ಕಾಯಕಿಲ್ಲ. ಏನ್ ಬಿಟ್ಟಲ್ವಾ? ಏನು ಸುಮ, ನನ್ ಕರೀದೆ ಬಂದ್ಬಿಟ್ಟಿದ್ಯಾ? ಗೌರಿ ಬಂದ್ ಕರೆದ್ರು, ಅದಕ್ಕೆ ಬಂದ್ಬಿಟ್ಟೆ. ಸರಿ ಬಿಡು. ಅಕ್ಕ ಅಕ್ಕ ಕುಂಟೆ ಬಿಲ್ಲೆ ಆಡೋಣ. ಲಗೋರಿ ನಾವ್ ಯಾಕೋ ಸುಮ್ನೆ ಹೊಡ್ಕೋತೀರಾ? ನಮ್ಮ ಯೋಚನೆ ನಮ್ಗೆ ಅಂದ್ರೆ ಆಟ ಅಂತ ಆಟ. ಏನ್ವಾ ಮಾಡೋದ್ ಗೊಣ್ಣಿ, ಆ ಶಂಕರ ನನ್ ಲೆಕ್ಕಕ್ಕೆ ತಗೊಂತ ಇಲ್ಲ. ಆ ಸುಪ್ನ ತಿನ್ಕಂಡ್ರೆ ತಾರ್ ಬಡ್ಕೊಂಡ್ ಮಾತಾಡ್ತಾನೆ. ಅಕ್ಕ ನನ್ಗೊಂದು ಅನುಮಾನ, ಆ ಶಂಕರನ ಶಶಿ ಬಟ್ಟೆ ಗಿಟ್ಟೆ ನೋಡೇನಾದ್ರೂ ಮರಲಾಗೋಣ ಅಂತ. ಹಂಗಂದ್ರೆ ಅದೇ ಮಂಡಿ ಮೇಲೆ ಲಂಗ ಹಾಕೊಂಡು ಈ ಕಡೆಯಿಂದ ನೋಡಿದ್ರೆ ಆ ಕಡೆಯಿಂದ ಕಾಣಂಗೆ ಗಾಜಿನ ತರ ಬಟ್ಟೆ ಹಾಕೊಂಡಿರೋದಿಂದ ಏನಾದ್ರೂ ಹಂಗಂತೀಯಲ್ಲ ಗೊಮ್ಮೆ. ಹ್ಮ್ ಕನಕ, ನೀನು ಅವಳಂಗೆ ಬಟ್ಟೆ ಹಾಕೊಂಡ್ರೆ ಶಂಕರನ ಜಾರ ಬಿದ್ದಂತಾನೆ. ಹ್ಮ್, ಅಂತ ಬಟ್ಟೆ ನಂತವೆಲ್ಲೈತೆ, ನಮ್ಮ ಅಪ್ಪನ್ ತಕ್ಕೊಡು ಅಂತ ಕೇಳಿದ್ರೆ ಬಾರ್ಕೊಂಡ್ ತಗೊಂತಾನಷ್ಟೇ. ಗೌಡ್ರನ್ ಯಾಕಕ್ಕ ಕೇಳ್ಬೇಕು? ನಿಂಗಂತ ಬಟ್ಟೆ ತಂದ್ಕೊಟ್ಟೆ ಹಾಕೋತ್ಯಾ? ಅಯ್ಯೋ ಬೆಕ್ಕು ಬಾ. ನೀ ತರೋಷ್ಟು ಸಾಕಾಗೋಯ್ತಪ್ಪ. ಅಬ್ಬ ಹೊರಡ್ತೀನಿ, ಕೂತ್ಕೊಳ್ಳೆ ಹೋಗುವಂತೆ. ಇಲ್ಲ ಶಶಿ, ಅವ್ವ ಕಾಯ್ತಾ ಇರ್ತಾಳೆ, ಇರು ನಾನು ಬರ್ತೀನಿ. ನಾ ಕೆಟ್ಟೆ ನಮ್ ಗೌಡ್ರ ಮಗಳು ಗೌಡ್ರ ಎಲ್ಲ ಇದೇನವ ಇವ್ಳ ಅವತಾರ? ನಾನ್ ನೋಡ್ ನಾನೇ ನಮ್ ಕಾಲದಾಗೆಲ್ಲ ಶಂಕರ. ಅಲ್ಲೋಡಲ್ಲಿ ಏ ನೋಡ್ಕೊಂಡು ಯಾರ್ರಿ ಇಳಿರಿ ಇಳಿರಿ, ನಿಮ್ ಊರ್ ಬಂತು ಇಳಿರಿ. ಹಾ ಬೇಗ 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 ಇಳಿಬೇಕು. ಹಾ ತಗೊಳಮ್ಮ, ಹಾ ತಗೊಳ್ಳಿ ಸರ್. ಹಾ ತಗೊಂಬ, ಹಾ ಬನ್ನಿ ತಗೊಳ್ಳಿ ತಗೊಳ್ಳಿ. ಹಾ ಯಾರು ಹಿರೇ ಇಲ್ಲಿ ಬೈರಪ್ಪಣ್ಣ ದೊಡ್ಡ ಜಟ್ಕ ಹಾತಿ? ಹಾಯ್ ರೇ ಸ್ವಾಮಿ, ರೇ ಸ್ವಾಮಿ ಸ್ವಾಮಿ, ಊರ್ ಗೌಡ್ರ ಮನೆ ತೋರಿಸ್ತೀರಿ. ನನಗೆ ಗೌಡ್ರ ಕಂಡ್ರೆ ಆಗಲ್ಲ. ಗೌಡ್ರೇನು ಅವ್ರ ಕರೆಯವರು ಹಾಕಿಲ್ಲ, ನಾನು ಅವ್ರ ಮನೆ ತೋರ್ಸಕ್ ಹಾಕಿಲ್ಲ, ಬೇರೆಯವ್ರನ್ನ ಕರ್ಕೋ ಹೋಗಿ.
ಮೂರು ಹಸುಗರು ಅಂತ ಕಾಣುತ್ತೆ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಪರಮೇಶ್ ಅಂತ, ಫೋಟೋಗ್ರಾಫರ್. ಏನಾಗ್ಬೇಕಾಗಿತ್ತು? ಏನೋ ಉದ್ಯೋಗ ಹುಡ್ಕೊಂಡ್ ಬಂದಿದ್ದೀನಿ, ಸ್ವಲ್ಪ ಆಶ್ರಯ ಬೇಕಾಗಿತ್ತು. ಕೊಡ್ಸೋಣಂತೆ ಬಿಡು, ನಾವಿಲ್ವೇ, ನಾವ್ ಇರೋದೇ ಅದಕ್ಕೆ. ನಮ್ ಗೌಡ್ರು ಇರೋಳಿಗೆಲ್ಲ ಏನಪ್ಪ? ಏನ್ ಸ್ವಾಮಿ? ಇವ್ರು ನಮ್ ಪೈಕಿ ಗೌಡ್ರು ಖಾಸಾ ಬಂಗ್ಲೆ ಕರ್ಕೊಂಡು ಹೋಗು. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಪರಮೇಶ್ ಅಂತ, ಫೋಟೋಗ್ರಾಫರ್. ಬರ್ತೀನಿ. ಹೊರಟು ಹೋದ್ನಲ್ಲಪ್ಪ, ಇವನು ಪರಮೇಶಿನೇ ಆದ್ರೆ ಅವಳು ಪಾರ್ವತಿನೇ ಇರಬೇಕು. ಅಯ್ಯೋ ಏನಪ್ಪದು ಡಬ್ಬಿ? ಓ ಆಹಾ, ಚೇನು. ಆಹಾ, ನಾನು ನೋಡ್ಬಿಟ್ಟೆ. ಕಟ್ಕೊಂಡಿದ್ ದಿವಸದಿಂದ ನೋಡ್ತಾ ಇದ್ದೀನಿ, ಇದೇ ಈರುಳ್ಳಿ ಅದೇ ಉಪ್ಪಿಟ್ಟು. ದಿವಸಕ್ಕೆ 10 ರೂಪಾಯಿ ಸಂಪಾದನೆ ಇಲ್ಲ, ಇವರಲ್ಲಿದ್ದೇನ್ ಪ್ರಯೋಜನ ಅಂತ. ಇರೋ ಇಬ್ಬರಿಗೆ ಹೊಟ್ಟೆ ತುಂಬಾ ಕತ್ತಾ ಇಲ್ಲ ಅಂತದ್ರಲ್ಲಿ ಇದ್ ಬೇರೆ ಬಂತು. ಎಲ್ಲ ನನ್ನ ಹಣೆ ಬರ ತಂಟಳ. ಮಂಜು, ನಮ್ಮ ಕಷ್ಟಗಳೆಲ್ಲ ಕರೆದು ಕಾಲ ಬಂದಿದೆ ಅಂದ್ರೆ ದೇವ್ರು ಕಂಡ್ಬಿಟ್ಟಿದ್ದಾರೆ. ಕಂಡ್ಬಿಟ್ಟು ಇದನ್ ಕೊಟ್ನ? ಹಾಗಲ್ಲ ಮಂಜು, ಇಷ್ಟೇ ಅಲ್ಲ, ಇದು ಆರಂಭ ಅಷ್ಟೇ. ಇನ್ ಮುಂದೆ ನಾನು, ನೀನು, ನಮ್ ಹುಟ್ಟ ಮಗು ಎಲ್ರು ಜೀವನ ಪರ್ಯಂತ ಸಂತೋಷವಾಗಿರ್ಬಹುದು. ಇದರಿಂದನ ಹೋಗ್ಲಿ, ಇದನ್ನೆಲ್ಲಿಂದ ತಂದ್ರಿ? ಎಲ್ಲ ತಂದೆ. ಬಿಡಿಯಪ್ಪ, ನಾಚಿಕೆ ಆಗುತ್ತೆ. ಹೆಜ್ಜೆಯ ನೀಡಲು ಹೂವರಳುವುದು, ಗೆಜ್ಜೆಯನಾದವು ಹಾಡಾಗುವುದು, ಸತ್ತಿಗೆ ಸಿಹಿಯ ಮಾತಲ್ಲಿ ಹುದು, ಲಜ್ಜೆಯು ನಿನ್ನ ಮನೆ ಮಾಡಿ ಮೌನವೇ ಆಭರಣ, ಶಶಿಕಿರಣ. ಯುಗ್ಗಿಗೆ ಬನ್ನಿ ಅಂತ ನೋಡ್ಬಿಡ್ತಾರೆ. ಪಡೆದವರಿಲ್ಲ, ಹೆಣ್ಣಿನ ಮನಸ್ಸನ್ನು ಅರಿತವರಿಲ್ಲ. ಕಡಲಿನ ಆಳವ ಪಡೆದವರಿಲ್ಲ, ಹೆಣ್ಣಿನ ಮನಸ್ಸನ್ನು ಅರಿತವರಿಲ್ಲ. ಕರೆದಿರಬಂದು ವರಿಸಿದ ಮನ್ನ, ನಾಚಿಕೆಯು ಹೇತಕೋ ಶಿವನೇ ಬಲ್ಲ. ಮಾವಿನ ಹಣ್ಣಿನ ಕಾಲ ಅಂತೂ ಮುಗಿದೋಯ್ತು. ಯಾರು ಬರ್ತಾರೆ ಹೇಳಿ? ಹೆಚ್ಚಿಗೆ ಅಂದ್ರೆ ಗಿಳಿಗಳು ಬರ್ಬೋದಷ್ಟೇ. ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅಂಥದ್ ನಾನೇನ್ ಮಾಡಿದೆ? ನನ್ ಪ್ರಾಣ ಉಳಿಸಿದ್ರಿ. ಅದ್ ಯಾವ ಮಹಾ ಕೆಲಸ ಬಿಡಿ, ನಾನಂತ ಇದ್ರು ಬೇರೆ ಯಾರಾದ್ರೂ ಆ ಕೆಲಸ ಮಾಡೇ ಮಾಡ್ತಾ ಇದ್ರು. ಅವತ್ ರಾತ್ರಿ ನಿಮ್ಗೊಂದು ಕನ್ಸ್ ಬಿತ್ತು. ನಮ್ ಕನ್ಸ್ಗಳ ಬಗ್ಗೆ ಮಾತಾಡುತ್ತಾನೆ ನಾವಿಲ್ಲಿ ಬಂದಿರೋದು. ಆದ್ರೆ ಅದಕ್ಕೆ ಮುಂಚೆ ಒಂದ್ ವಿಷಯ, ನೀವು ಗೌರಿನ ಮದ್ವೆ ಮಾಡ್ತೀರಾ?
ಹಾಗಂತ ಯಾರು ಹೇಳಿದ್ರು? ಯಾರಾದ್ರೂ ಯಾಕೆ ಹೇಳ್ಬೇಕು, ಅವ್ಳು ನಿಮ್ ಬಗ್ಗೆ ತೋರಿಸೋ ಸಲಗೆಲ್ಲ ಗೊತ್ತಾಗತ್ತಲ್ಲ. ಗೌರಿ ತುಂಬಾ ಒಳ್ಳೆ ಹುಡುಗಿ, ಮುದ್ದೆ. ನಾನು ಅವನ್ನ ಯಾವತ್ತೂ ಆ ದೃಷ್ಟಿ ನೋಡೇ ಇಲ್ವಲ್ಲ. ನನ್ನ ತಂಗಿ ಸುಮ ಹಾಗೋ, ಅವನು ಹಾಗೆ. ಅವಳು ತರಲೆ ಮಾಡ್ತಾಳೆ ಅಂತ ನಾನು ತರಲೆ ಮಾಡ್ತೇನೆ. ಹಾ, ಕನ್ಸಿನ ವಿಷಯ ಹೇಳಿ ಹೇಳ್ತೀನಿ ಅಂದ್ರಲ್ಲ. ನನ್ನ ಕನಸಿನಲ್ಲಿ ನೀನ್ ಶಾಕುಂತಲೆ ಆಗಿದ್ದೆ, ದುಷ್ಯಂತ ಆಗಿದ್ರಿ. ಹಾಗಿದ್ರೆ ಇಬ್ರಿಗೂ ಒಂದೇ ಕನ್ಸು ಬಿದ್ದಿದೆ ಅಂದ್ರೆ ನಮ್ಮಿಬ್ರು ಮನ್ಸು ಸಮಾನ ಅಂತ ಇದರಿಂದ ಗೊತ್ತಾಗತ್ತಲ್ವಾ? ನಿಮ್ಗೆ ಯಾಕೋ ಭಯ ಆಗುತ್ತೆ. ಯಾಕೆ? ಆ ಕಣ್ವರ ಶಾಕುಂತಲೆನ ದುಷ್ಯಂತ ಮದುವೆ ಆದ್ರು ಮರ್ತ್ಬಿಟ್ನಲ್ಲ. ಆ ಶಾಕುಂತಲೆ ಶಾಪ ಕೊಡಕ್ಕೆ ದೂರ್ವಾಸ ಮುನಿ ಇದ್ರು. ಈ ಶಾಕುಂತಲೆ ಶಾಪ ಕೊಡಕ್ಕೆ ಯಾರಿದ್ದಾರೆ ಹೇಳು? ಕಂಡ್ರೆ ತುಂಬಾ ಭಯ. ಇವನ್ ದೂರ್ವಾಸನೂ ಅಲ್ಲ, ಸಜ್ಜನೂ ಅಲ್ಲ, ಇವನ್ಗೆ ಯಾಕೆ ನಾವು ಹೆದರಬೇಕು? ಮತ್ತೆ ಪಂಚಾಯತಿ ಚಡಿ ಇಟ್ಟು ಈ ಶಂಕರನ್ ವಿಷಯಕ್ಕೆ ಯಾರು ತಲೆ ಹಾಕೋ ಕಾಲ. ನಿಮ್ ತಾಯಿನು? ಅವ್ವ ತುಂಬಾ ಒಳ್ಳೆಯವಳು, ತಿಳಿಸ್ ಹೇಳಿದ್ರೆ ಅರ್ಥ ಮಾಡ್ಕೊಂಡಷ್ಟು ದಡ್ಡಿ ಅಲ್ಲ. ಒಟ್ನಲ್ಲಿ ಈ ಶಂಕರನ್ ಜೊತೆಯಲ್ಲಿ ಈ ಶಶಿಗೆ ಸ್ಥಾನ ಗಟ್ಟಿ ತಾನೆ? ಇಲ್ಲಲ್ಲ, ಇಲ್ಲಿ ಹೋಗೋಣ. ಮನೇಲಿ ಯಾರು ಬನ್ನಿ? ಓ, ಏನು ದಂಡಿಗೆ ದಂಡೆ ಬಂದ್ಬಿಟ್ಟಿದ್ಯಲ್ಲ, ಶಶಿ ಬೇಕಾಗಿತ್ತ? ಇಲ್ಲ ಸರ್, ನಿಮ್ಮನ್ನೇ ನೋಡಕ್ ಬಂದ್ವಿ. ನನ್ನ ಯಾಕೆ? ಎಲ್ಲ ನಿಲ್ಸ್ಕೊಂಡೆ ಮಾತಾಡ್ತಾ ಇದ್ದೀರಲ್ಲ, ಕೂರ್ಸ್ ಮರ್ಯಾದೆ ಕೊಡ್ಬಾರ್ದ? ಮರ್ಯಾದೇನಾ? ಕೊಡ್ಬೇಕಾದೆ ಕೊಡ್ಬೇಕಾದೆ. ಎಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಶಶಿ, ಯಾರು ಬಂದಿದ್ದಾರೆ ನೋಡಮ್ಮ. ಏನ್ ಎಲ್ರು ದಿಢೀರಂತ? ಸುಮ್ಮಾ ಗೌರಿ, ಏನ್ ಸಮಾಚಾರ? ನಾವೆಲ್ಲ ಹೆಣ್ ಕೇಳಕ್ ಬಂದಿದೀವಿ. ಹೆಣ್ಣ? ಹೌದು ಮಿಸ್ಟ್ರೇ, ನಮ್ ಶಂಕರ್ಗೆ ನಿಮ್ ಮಗಳು ಶಶಿನ್ ಕೊಡಿ ಅಂತ ಕೇಳ್ತಿದೀವಿ. ಯಾಕೆ ಮಿಸ್ಟ್ರೇ, ನಾವೇನಾದ್ರೂ ತಪ್ಪು ಹೇಳಿದ್ವಾ? ತಪ್ಪಲ್ಲಮ್ಮ, ಖಂಡಿತ ತಪ್ಪಲ್ಲಮ್ಮ. ನಿಮ್ಮ ಪ್ರೀತಿ ವಿಶ್ವಾಸ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಶಂಕರ್ ಶಶಿ ಮದುವೆಗೆ ನಿಮ್ ಒಪ್ಪಿಗೆ ಆಯ್ತಾ ಮಿಸ್ಟ್ರೇ? ಒಪ್ಪಿಗೆ ಇದ್ರೆ ಈ ಫಲತಾಂಬೂಲ ತಗೊಳ್ಳಿ, ತಗೊಳ್ಳಿ ಮಿಸ್ಟ್ರೇ. ಇದಕ್ಕೆ ಶಂಕರ್ ತಾವು ಒಪ್ಪಿದಾರ? ಈ ಸಂಬಂಧ ಅವಂಗ ಒಪ್ಪಿಗೆ ಐತೆ ಮಿಸ್ಟ್ರೇ. ಹೌದಾ, ಸಂತೋಷ ನಮ್ಮ. ಮದ್ವೆ ದೋಷ ಮೈಸೂರಿನ ಹುಡ್ಕೋಬೇಕು. ಮನೆಯಲ್ಲಿ ಹಾಲಿನ ಹೊಳೆ ಹರಿಲಿಂತ ಬಲಗಾಲಿ ತೊಳಗಮ್ಮ. ನಾನ್ ಹೇಳಿದ್ದೆ ವೇದಾಂತ, ಮಾಡಿದ್ದೆ ಸಿದ್ಧಾಂತ. ನಾನ್ ಹಾಕಿದ ಗೆರಣ ಯಾವ ನನ್ ಮಗ ದಾಸ್ತಾನೆ ಈ ಊರಲ್ಲಿ ಮಾಡಾಬಿಡ್ತೀನಿ. ಆದ್ರೆ ಆ ಎಳೆ ನಿಂಬೇಕ ಶಂಕರ? ತೆಗೆ ಯಾವ ಒಂದೇನು ಹೇಳ್ತೀಯ? ಇನ್ನು ತುಟಿ ಮೇಲೆ ಅವ್ರವನ್ ಯಾವ್ದೇ ಹಾಲು ಯಾರಿಲ್ಲ. ಅದ್ ಸರಿ, ಬಲೀನು ಕೊಡೋದು ಅಂತ ಅಂದ್ರೆ ಅಂದ್ರೆ ಅದು ಅದು ನೋಡಿ ಸ್ವಾಮಿಗಳೇ, ಮಗು ನೋಡಿಕೊಂಬರು ಜವಾಬ್ದಾರಿನ ನೀವು ನನಗೆ ಬಿಟ್ಬಿಡಿ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಲೇ ಬೇಡ ಶಿವ. ಮಗುನ ಮಾರಮ್ಮನ್ಗೆ ಹೆಂಗ್ ಬಲಿ ಕೊಡ್ಬೇಕು ನೀಸಿ ಹೇಳ್ಬಿಡಿ. ಉಳಿದ ಅರ್ಧ ಹಣ ಆದಷ್ಟು ಬೇಗ ನಿಮ್ ಪಾದಕ್ಕೆ ಶಿವ ಅಂತ ಅರ್ಪಿಸ್ಬಿಡ್ತೀನಿ. ಜೈ ಚಂಡಿ. ತಲೆ ಕಡಿಯೋದ್ ಬ್ಯಾಡ ಅಮ್ಮನಿಗೆ, ಈ ಸಾರಿ ಕೊಡೋ ಬಲೀಲಿ ರಕ್ತ ನೆಲಕ್ ಚೆಲ್ಬಾರ್ದು ಅಂತ ಅಮ್ಮ ಅಪ್ಪಣೆ ಮಾಡವಳೆ. ಹಿರಿಯಾಗೆ ರಕ್ತ ಕುಡಿಬೇಕು ಅಂತ ಆಸೆ ಪಟ್ಟವಳೆ. ರಕ್ತ ಚೆಲ್ಬಾರ್ದು, ಮಗುವಿನ ಜೀವನ ಉಳಿಬಾರ್ದು. ಆಗಾಕಿಲ್ಲ ಶಿವ, ಈ ತರ ಬಲಿ ನಮ್ ಕೈಯಿಂದ ಕೊಡಕ್ ಆಗಾಕಿಲ್ಲ. ಆ ಕೆಲಸ ನನಗ್ ವಹಿಸ್ಬಿಡಿ. ನನ್ನ ಮದ್ದಲ್ಲಿ ಸಂಜೀವಿನಿ ಆಗಿರುತ್ತೋ ಹಾಗೆ ವಿಷಾಣು ಇರುತ್ತೆ. ಮಾರವನ ಪ್ರಸಾದಕ್ಕೆ ಆ ಮರಣ ಚೂಡ ಪುಡಿಯನ್ನು ಬೆರೆಸ್ಕೊಟ್ರೆ ಕೇಸ್ ಕಲಾಸು.
ನಾನು ಹೇಳಿದ್ದೆಲ್ಲ ನಂಬ್ತಾ ಇದಾರಲ್ಲಪ್ಪ ಇವರು. ಆದ್ರೆ ಈ ಸಾರಿ ಬಲಿ ತಡ ಆಗಬಾರದು, ಆದಷ್ಟು ಬೇಗ ಆ ಮೂರು ಬಲಿಗಳು ಆಗ್ಲೇಬೇಕು. ಇವತ್ತಿಂದಾನೇ ನಮ್ಮ ಹಳ್ಳಿ ಹೆಣ್ಮಕ್ಳು ಹೊಟ್ಟೆ ಮೇಲೆ ಒಂದು ಕಣ್ಣಿಡಬೇಕು. ಶರಣ ಬತ್ತೀನಿ ಶಿವ, ಇವತ್ತಿಂದ ನಮ್ಮಳ್ಳಿ ಹೆಣ್ಮಕ್ಳು ಹೊಟ್ಟೆ ಮೇಲೆ ಒಂದು ಕಣ್ಣು ಮಾಡಬೇಕು. ಹೊಟ್ಟೆ ಪಾಡಿಗೋಸ್ಕರ ಸುಳ್ಳು ಹೇಳಿದ್ರು ನಂಬ್ತಾ ಇದಾರಲ್ಲಪ್ಪ. ದರಿದ್ರ ಜನ ದರಿದ್ರವರು, ಒಂದು ಫೋಟೋ ತಗೊಳಕ್ಕೂ ಆಗ್ಲಿಲ್ಲ. ರೀ, ನಾನು ಎರಡು ತಿಂಗಳ ನೀರು ಹಾಕೊಂಡಿಲ್ಲ ರೀ. ದಿನ ಸ್ನಾನ ಮಾಡ್ತಾ ಇಲ್ವಾ? ಅಯ್ಯೋ, ನಾನು ನಿಮ್ಗೆ ಹೇಗೆ ಹೇಳ್ಬೇಕು? ಬಾಯಲ್ಲಿ ಬಾಯಲ್ಲಿ ಹೇಳು. ನಾನೀಗ ಮೂರು ತಿಂಗಳ ಗರ್ಭಿಣಿ ರೀ. ಪಾರ್ವತಿ, ನಿಜವಾಗಿ ನನಗೆ ಯಾಕೋ ಭಯ ಆಗ್ತಾ ಇದೆ ರೀ. ಭಯ ಯಾಕೆ? ಬಹಳ ದಿವಸಗಳ ಮೇಲೆ ನಮ್ಮ ಮಗು ಆಗ್ತಾ ಇದೆ. ಅದು ಅದು ಹೆಂಗಾದ್ರೆ? ನೀನು ಯೋಚನೆ ಮಾಡಬೇಡ ಪಾರ್ವತಿ, ಹಾಗೇನು ಆಗಲ್ಲ. ಎಲ್ಲ ಆ ಗೌಡ ಅನ್ಕೊಂಡಾಗೆ ಆಗುತ್ತೇನು. ಇಷ್ಟರಲ್ಲೇ ಕಾದಿದೆ ಅವನಿಗೆ. ಬನ್ನಿ ಬನ್ನಿ. ಅಮ್ಮ ಅಮ್ಮ, ಅಯ್ಯೋ ತಡಿಯಕ್ಕಾಗ ಅಮ್ಮ, ಅಯ್ಯೋ ಅಮ್ಮ, ನನ್ ಕೈ ತಡಿಯಕ್ಕಾಗಲ್ಲ. ಏನ್ ಸುದ್ದಿ ತಂದಿದ್ದೀರಾ? ಯಾರಾದ್ರೂ ಹೆಣ್ ಕೂಸಿನ ಎತ್ತವರೆಲ್ಲ? ಹೌದು ತಡಿ, ಆ ತಲೆ ಹೆಂಚಿ ಹೆಣ್ಮಗು ಎತ್ತಾಳೆ, ಈಗ ತಾನೇ ನೋಡ್ಕೊಂಡ್ಬಂದೆ. ಹೌದು ತಡಿ, ಹೆಣ್ಮಗು ಎತ್ತಾಳೆ. ಶರಣ ಸ್ವಾಮಿ, ಇದೇನ್ ಸ್ವಾಮಿ ಅವಸ ಅವಸರಾಗೆಲ್ಲ ಒಂಟಾಗ್ನೈತೆ? ಈ ಊರಿನಲ್ಲಿ ಮಾಡಬೇಕಾದ ಕಾರ್ಯಗಳೆಲ್ಲವೂ ಮುಗಿಯಿತು, ಅದಕ್ಕೆ ಗೌಡರಿಂದ ತಕ್ಕ ಪ್ರತಿಫಲವೂ ದೊರೆಯಿತು. ಮುಂದಿನ ಊರಿನ ಜನರನ್ನು ಉದ್ಧಾರ ಮಾಡಬೇಕಾಗಿದೆ, ಅದಕ್ಕಾಗಿ ಹೋಗುತ್ತಿರುವೆವು. ಶರಣ ಮಹಾಸ್ವಾಮಿ, ನನ್ನ ಮಗ ನಾನು ಕೊಡಲ್ಲ. ಹಠ ಮಾಡಬೇಡ, ಹಠ ಮಾಡಬೇಡ. ಹೊರಗಡೆ ಅವರೆಲ್ಲರೂ ಕಾಯ್ತಾ ಇದ್ದಾರೆ. ಕೊಡು ಮಂಜು, ಕೊಟ್ಬಿಡು ಮಂಜು. ಈಗ ಮಗುವಿನ ಕೊಡದೇ ಇದ್ರೆ ಆ ಗೌಡ ನಮ್ಮನ್ನು ಬದುಕೋಕ್ ಬಿಡೋದಿಲ್ಲ. ನಮ್ಮ ಹಾಸ್ಕೇಳು, ನಾವಿಬ್ರು ಬದುಕುಳಿದ್ರೆ ಇದ್ರಂತ ಹತ್ತು ಮಕ್ಕಳು ಹೇರ್ಬೋದು. ಕೊಟ್ಬಿಡು ಮಂಜು. ದಯವಿಟ್ಟು ನನ್ನ ಮಾತು ಕೇಳು, ಕೊಟ್ಬಿಡು ಮಂಜು. ಟೈಲರ್ ಬೇಗ ಬಾರಯ್ಯ. ಏಟೋತಾಯ ದೇವ್ರಿಗೆ ತಿಂಡ್ರ ಭಯ ಭಕ್ತಿ ಬೇಡ ನಿಂಗೆ. ಬಂದೇ ಗೌಡ್ರೆ, ನನ್ನ ಮಾತು ಕೇಳು ಮಂಜು. ಕೊಡು ಕೊಟ್ಬಿಡು ಮಗು, ಕೊಟ್ಬಿಡು. ಇನ್ನು ಏನ್ ಮಕ್ಕ ನೋಡ್ತೀರ? ವಾಡಿರ್ಲ ಬಾಗಲ್ಲ, ಯಾಕಮ್ಮ ಇದ್ಗೆ ಬಿಟ್ಬಿಡು ಬಿಟ್ಬಿಡು. ನನ್ನ ಮಗು ನನ್ ಕೊಡಲ್ಲ. ನಮ್ಮ ಅಂತೇನೆ ನನ್ ಮಗು ನನ್ನ ಕೊಟ್ಬಿಡಿ, ನನ್ ಮಗು ನನ್ನ ಕೊಟ್ಬಿಡಿ. ನನ್ ಮಗ ಕಿತ್ಕೊಂಡೋಗ್ಬಿಡಿ, ದಯವಿಟ್ಟು ಕೊಟ್ಬಿಡಿ. ಅಯ್ಯೋ, ನನ್ ಮಗ ದೂರ ಮಾಡ್ಬೇಡಿ. ಬಡೆ ದೂರ ಮಾಡ್ಬೇಡಿ. ನನ್ನ ಮಗ
ಬೇಡ ಕೇಳ್ರಪ್ಪ, ಮಾರವನ ಹಸು ನಿಲ್ಲಿಸೋಕೆ ಮೊದಲು ತಿತ್ತೆ ನಿನ್ನ ಮಗು, ಅದು ಎಲ್ಲ ನಿನ್ನ ಒಳ್ಳೇದಕ್ಕಾಗಿ. ನಡಿ ಸಂತೋಷವಾಗಿ ಹುಷಾರಾಗಿ ನಡಿ ಬಾ. ಏನು ನಿಂತ್ಕೊಳ್ಳಿ, ಏನ್ ಕರಾಮತ್ ನಡೆಸಿದಿರ್ಲ ಗೌಡ್ರೆ? ನೀವು ದೊಡ್ಡವರು, ತಿಳಿದವರು, ಮನುಷ್ಯ ಮನುಷ್ಯನನ್ನು ಕೊಲ್ಲೋ ಏನು ಕೆಲಸ ಯಾಕೆ? ಮೇಷ್ಟ್ರೆ ನಿಮ್ ಕೆಲಸ ಏನು? ಪಾಠ ಮಾಡೋದು. ನೀವು ಸಿಪಾಯಿ ಮುಚ್ಕೊಂಡು ಸುಮ್ಕಿರ್ತೀರಾ ಗೌಡ್ರೆ? ಈ ಕೊಲೆ ಆಟ ಇಷ್ಟಕ್ಕೆ ನಿಲ್ತೈತ್ರೆ, ನಾನ್ ಸುಮ್ಮನೆ ಬಿಡಲ್ಲ. ಏನ ಮಾಡಿಯ ನೀನು ದಣ್ಣ ನಾಯಕ? ಈ ಊರ್ಗೆ ಮಾರಿ ಹಾಕ್ತಾರ ನಿಮ್ಮನ್ನ, ನಾನು ಹಂಗೆ ಬಿಡಲ್ಲ. ಕೇಳಿದ್ರಪ್ಪ ಕೇಳಿದ್ರಪ್ಪ, ಅವ ಮಾರವ ನೋಡವ, ಊರ್ ಗೌಡ್ನಾಗಿ ನಾನು ಏನೇನ್ ಮಾಡ್ಬೇಕು ಎಲ್ಲ ಮಾಡಿದೀನಿ. ಒಳ್ಳೆ ಕೆಲಸಕ್ಕೆ ನೂರೆಂಟು ವಿಘ್ನ, ಇನ್ ನನ್ ಕೈಯಿಂದ ಏನು ಮಾಡಕ್ ಆಗಕ್ಕಿಲ್ಲ, ಏನು ಮಾಡಕ್ ಆಗಕ್ಕಿಲ್ಲ. ಅವ ಮಾರವ ನೀನೇ ನೋಡ್ಕೊಳವ. ನಾನು ಮಾರವ ಬಂದಿದ್ದೀನಿ, ನಂಗ್ ಬಲಿಬೇಕು. ಯಾರೋ ಅವನು ನನ್ನ ಬಲಿ ತಡೆಯೋ ಬಂದಿರೋನು, ನನಗ್ ಬಲಿಬೇಕು. ಏನ್ರಪ್ಪ ಆ ಕಾಲದಿಂದಲೂ ಕಾಪಾಡ್ಕೊಂಡ್ಬಂದ ಮಾರವ ಬೇಕಾ ಇಲ್ಲ ಚೋತುದ್ದ ಹುಡುಗ ಬೇಕಾ, ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಯಾಕೋ ಓಸಿ ಆ ಫೋಟೋಗ್ರಾಫರ್ದಲ್ಲಿ ಏನ್ ಮಾಡಕ್ಕಲ್ಲ, ಅವನು ಎಲ್ಲೋ ನಮ್ ಮೆರವಣಿಗೆ ಫೋಟೋ ತೆಗಿಬೇಕು ಅಂತ ಕರಾಮತ್ ನಡೆಸ್ತಾ ಅವನ ಅಂತ ಕಾಣುತ್ತೆ. ನೀನು ಓಸಿ ಕಣ್ಣಿಟ್ಟಿರು. ಆಯ್ತು ಬಿಡು. ಏನ್ ಗೌಡ್ರೆ, ನಿಮ್ ಊರಿನಲ್ಲಿ ಮಾರಿಗೆ ಹೆಣ್ಣು ಶಿಶುಗಳನ್ನ ಬಲಿ ಕೊಡ್ತಿದ್ರಂತೆ, ಅದ್ ನಿಜನಾ? ಶಿವ ಶಿವ, ಮಕ್ಕಳು ಬಲಿನ? ನಮ್ಮೂರ್ನಲ್ಲ, ಅದು ನನ್ನ ಕಣ್ಣೆ ಎದುರಿಗೆ ಎಲ್ಲಾರು ಉಂಟ ಶಿವ. ಯಾರು ಹೇಳದ್ರಂಗಂತ ನಿಮ್ಗೆ? ಹಾಗಂತ ನಮ್ಗೆ ಕಂಪ್ಲೇಂಟ್ ಬಂದಿದೆ. ಎಲ್ಲ ಸುಳ್ಳು. ನಮ್ಮೂರಲ್ಲಿ ಆ ಟೇಲರ್ ಮಗು ಸತ್ತಿದ್ದೇನೋ ನಿಜ, ಆದ್ರೂ ವಾಂತಿ ಬೇದಿಯಿಂದ ಸತ್ತಿದ್ದು. ಓ, ನಮ್ಗಾಗದೆ ಇದ್ದವ್ರು ಯಾರೋ ಸುಳ್ಳು ದೂರು ಕೊಟ್ಟು ನಿಮಗೆ ತೊಂದರೆ ಕೊಡ್ತಾ ಇದಾರೆ. ಹೂ ಶಿವ, ಒಂದ್ಸಲ ಟೈಲರ್ ಮನೆ ಬಂದ್ಬಿಡಿ, ಅಲ್ಲಿ ಗಂಟ ಬಂದ್ರೆ ಸತ್ಯ ಏನಂತ ಗೊತ್ತಾಯ್ತದೆ ನಿಮ್ಗೆ. ಬನ್ನಿ ಬನ್ನಿ ಶಿವ. ಊರಣ ತಗೊಳಪ್ಪ. ಏ ಟೈಲರ್ ಅಪ್ಪ, ಏ ಚುಂಜ ನೋಡ್ಲಾ. ಆಯ್ತು ಬನ್ನಿ.
ಗೌಡ್ರು ಕರೀತಾವ್ರೆ ಬಾ. ಇವನೇ ಆ ಟೈಲರ್, ಅದೇನ್ ಕೇಳ್ಬೇಕು ಅಂತ ಬಂದಿದ್ದೀರೋ ಅದನ್ನ ಕೇಳ್ಬಿಡಿ. ಏನ್ರಿ, ನಿಮ್ ಮಗುನ ಮಾರಿಗೆ ಬಲಿ ಕೊಟ್ರಂತೆ, ನಿಜನಾ ಹೇಳಿ, ಹೆದರ್ಬೇಡಿ. ಆ ಮಾನವನ್ಗೆ ನನ್ ಮಗುನೇ ಬಲಿ ಬೇಕಿತ್ತು ಅಂತ ಕಾಣುತ್ತೆ. ವಾಂತಿ ಭೇದಿ ಆಗಿತ್ತಷ್ಟೇ ಮಾನವ, ಬಾದಿಗೆ ಸೇರಿಸ್ಕೊಂಡ್ಬಿಟ್ರು. ಕೇಳಿದ್ರ ಸಾಹೇಬ್ರೆ ಅವನ್ ಮಾತನ್ನ? ನಾವ್ ಯಾಕೆ ಹೇಳ ಮಗನ್ ಬಲಿ ಕೊಡಕೋಗವೆ ಶಿವ? ನಮ್ಗೆ ಏನ್ ಕಡಿಮೆ ಮಾಡವನ್ ಹೇಳಿ. ಏನ್ರಿ ಇದೆಲ್ಲ? ಆಯಮ್ಮ ಯಾರು? ಆಕೆ ಏನ್ ಹೇಳ್ತಿದ್ದಾರೆ? ಆ ಅಮ್ಮನ ಮಾತೆಲ್ಲ ಲೆಕ್ಕಕ್ಕೆ ಇಟ್ಕೋಬೇಡಿ ಸಾಹೇಬ್ರೆ. ಮಗು ಸತ್ತ ದುಃಖದಲ್ಲಿ ಉಚ್ಚುಚ್ಚಾಗ ಆಡ್ತಾವಳೆ. ಸರಿ ಗೌಡ್ರೆ, ಸುಮ್ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ನಮ್ಮನೆ ಇಲ್ಲಿ ಬರೋ ಹಾಗೆ ಮಾಡಿ. ನಾನು ಇನ್ ಬರ್ತೇನೆ. ಆಯ್ತು, ಹೋಗಿ ಬನ್ನಿ ಶಿವ. ನಿಮ್ ಒಳ್ಳೇದ್ ಮಾಡ್ಲಿ. ಹರಗೊಟ್ಟುಕೊಂಡು ಹೋಗ್ಬಿಟ್ಟ ನನ್ನ ಮಗ. ಅವನ್ ಬದುಕಿರೋ ತನಕ ಜೀವಮಾನದಲ್ಲ ನನ್ನ ಎದುರಿಗೆ ಕಾಮಕ್ಕಂದಂಗಿಲ್ಲ. ಚುಂಚುನು ಬೂಸ್ನು ಹೊಡೆಯೋದ್ ನೋಡ್ತಿದ್ರೆ ನಂಗೆ ಮನೇಲಿ ಬಾಸುಂಡೆ ಬಂದಾಗ ಆಗಿತ್ತು. ಅಬ್ಬ ಅಬ್ಬ, ಏನ್ ಗೊತ್ತು ಗೌಡ್ರೆ ನಿಮ್ದು? ಒಳ್ಳೆ ಹಿರಣ್ಯ ಕಶ್ಮು ಆದಾಗ ಆಗಿದ್ರೆ ನಮ್ಮ ಅಪ್ಪನು ಅದೇ ಪಾರ್ಟ್ ಮಾಡ್ತಿದ್ದಾನು. ಅವನ್ ಅದೀನ್ ಚೇರ್ಮನ್ ಕೆ ಗತ್ಕಾರಿಕೆ ಅಂತೀಯ? ಈ ಮುರಳೇಗೌಡನ ಎದುರಾಕಂಡು ಈ ತಾಲೂಕ್ನಲ್ಲಿ ಅದ್ಯಾವ ನನ್ ಮಗ ಬದುಕವನೆ ಎಲ್ಲ? ಏನು ಲಾಡ್ಗಳೆಲ್ಲ ಖಾಲಿ ಆಗ್ಬಿಟ್ಟೈತೆ? ತಿಂತ ಇದೀನಲ್ಲ ನನ್ನ ಕಾಕಿಸ್ಕ. ಗೌರ ಗೌರ, ಅಯ್ಯೋ ಯಾಕಪ್ಪ ಕಿಚ್ಕೋತಿಯ? ಎಲ್ರಿಗೂ ಇನ್ನೊಂದ್ ನಾಕ್ ನಾಕ್ ಲಾಡ್ ಹಾಕವ? ಅದ್ಯಾಕವ ಗೌರ ತುಂಬಿಡ್ತಿದೀಯೇನು? ಬಿಟ್ಟು ಸಿಕ್ಕವನೆ ಅಂತ ಅವ್ನ ಕಂಬಕ್ಕೆ ತೋರ್ಸದ? ಗೌರ ಪೂಜಾರಿ, ಗುಡಲ್ ಗಂಟೆ ಉಡ್ಕೊಂಡಿರೋದ್ ಬಿಟ್ಟು ನಿಮ್ಗೆ ಯಾಕೆ ಬೇಕಿತ್ತಿದೆಲ್ಲ? ಗ್ಯಾಲ್ಗೆ ಬಿಗಿ ಇಟ್ಕೊಂಡು ಕೋಣೆ ನೋಡಿ. ಏಯ್, ನೀವೇ ಹಾಕೊಂಡು ಖಾಲಿ ಮಾಡಲ್ಲ. ಹೌದು, ಸಿಹಿ ಊಟ ಮಾಡ್ಕೊಂಡ್ ಬಂದೆ ಅಂತ ಹೇಳಕ್ ಬಂದಿದ್ರಲ್ಲ, ನೀವ್ ಮಾಡಿದ್ ಸರಿನಾ? ನಾನ್ ಏನೇ ಮಾಡಿದ್ರು ನಿನಗೋಸ್ಕರನೇ ಅಲ್ವೇನೆ ಗಂಗಿ. ನೋಡು, ಆ ನಿಧಿ ಒಳಗೆ ಕೇಳಿದ್ದೆಲ್ಲ ಕೊಡೋ ಶಕ್ತಿ ಇರೋ ಮಣಿಸರ ಆಯ್ತಂತೆ. ಅದನ್ನ ಕೊಳ್ಳಾಗ ಹಾಕೊಂಡು ನನಗೆ ಗಂಡಸ್ತನ ಕೊಡೋ ನಮ್ಮಪ್ಪ ಅಂತ ಕೇಳಿದ್ರೆ ಮೂರೋನೇ ಬಲ ಬತ್ತದಂತೆ. ಆಗ ಮಣಿಸರನ ಅದನ್ನ ಮುರ್ಸಿ ನಮ್ಮ ಕಾಸಿ ಸರ ಮಾಡಿಸ್ಕೊಡಿ ಆಯ್ತಾ? ಅದ್ ಕಾಸಿ ಸರ ಅಲ್ಲ ಕಣೆ, ಅದ್ ನಿಮ್ಗೆ ಅರ್ಥ ಆಗಾಕಿಲ್ಲ. ಅದು ಬೇರೆ ಸರ ಬಾ. ಬಿಡಿ, ನೀನು ಏನ್ ಹತ್ರ ಅನ್ನಕ್ಕಿಟ್ಟು ಬರ್ತೀನಿ. ಮಣಿಸರ ನೂರಾನೆ ಬಲ, ಮಣಿಸರ ನೂರಾನೆ ಬಲ ಗಂಗಿ. ರೀ ರೀ, ಆಗೇನಿದ್ದೆ ಬಂದ್ಬಿಡ್ತಾ? ಹಾಸಿಗೆ ಕಂಡ್ರೆ ಸಾಕು ಕುಂಭಕರ್ಣ. ನಿದ್ದೆ ಮಾಡ್ತಾ ಇರಿ. ಇನ್ನೂ ನಿದ್ದೆ ಬರ್ಲಿಲ್ವಾ? ಬಾ. ಬಂದಿತ್ತು, ಆದ್ರೆ ಒಂದ್ ಕನಸ್ ಬಿತ್ತು. ಆ ಕನಸಿನಲ್ಲಿ ಒಬ್ಳು ಸುಂದರಿ ಬಂದಿದ್ಲ, ಆಮೇಲೆ ಗಲ್ಗಲ್ ಅಂತ ಬಣ್ಣ ಶಬ್ದ ಮಾಡಿದ್ಲು. ಸೀರೆ ಬಿಚ್ಚಿ ನೈಟ್ ಡ್ರೆಸ್ ಹಾಕೋಬೇಕು. ಮುಂದಕ್ಕೆ ಹೇಳ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ. ಗೌಡನ ದೌರ್ಜನ್ಯಗಳನ್ನು ಕಣ್ಣೆದುರೇ ನೋಡುತ್ತಾ ಬಂದಿದ್ದರು, ಅದರ ಕುರಿತು ಯಾವುದೇ ದಾಖಲೆಗಳನ್ನು ಸಂಗ್ರಹಿಸಲು ವಿಫಲನಾಗಿದ್ದೇನೆ. ಆದರೂ ನನ್ನ ಪ್ರಯತ್ನವನ್ನು ಮುಂದುವರಿಸುತ್ತೇನೆ. ಇಂತಿ ಪರಮೇಶಿ. ಆಯ್ತು ಗೌಡ. ಇಂತಿ ಪರಮೇಶಿ ಪರಮೇಶಿ
ಒಳೊಳಗೆ ಮಳ್ಳಿಯಾಗಿ ಗೆದ್ಕೊಂಡು ನನ್ನ ಮಕ್ಕಳು ಇಂತಹ ಕರ್ರ ಮಾತನಾಡ್ಸವ್ರೆ. ಇವತ್ ರಾತ್ರಿ ಆ ಪರಮೇಶ್ ಹೆಂಡ್ರನ್ನ ಎತ್ಕೊಂಡ್ ಬಂದ ತೋಟದ ಮನೆಗೆ ಹಾಕ್ಲಾಡ್ರೆ. ಪರಮೇಶಿ ಹೆಂಡತಿ ಪಾರ್ವತಿ ಈಗ ತುಂಬಿದ ಬೊಸರಿ. ನಮ್ಮ ಮಾರವನ್ ತುತ್ತು ಅಲ್ಲಿ ಬೆಳೀತಾ ಇದೆ. ಹಂಗಾರೆ ಪರಮೇಶಿ ಸಂಸಾರನ ಹೂ ನೋಡ್ಕೊಂಡು ನೋಡ್ಕೋಬೇಕು ಅಲ್ವಾ? ನಮಸ್ಕಾರ ಗೌರಿಗೆ. ಓ ಪರಮೇಶಿ ಬಾರಪ್ಪ ಬಾ. ಈಗ ಯಾಕೆ ಕರೆಸಿದ್ದು? ಯೋಗಕ್ಷೇಮ ವಿಚಾರಸಾನ ಅಂತ ಕರೆಸಿದೆ. ಹೆಂಗಿದೀಯಪ್ಪ? ಎಲ್ಲ ನಿಮ್ದೇ ನಿಮ್ ಎದುರಿಗೆ ಹೇಳ್ತಿದ್ದೀನಲ್ಲ ನೋಡ್ಕೊಳ್ಳಿ. ಎದುರಿಗೇನು ಚೆನ್ನಾಗೆ ಕಾಣಿಸ್ತೀಯ, ಆದ್ರೆ ಬೆನ್ನ ಹಿಂದೆ ಬೇವುಗಾರಿಕೆ ನಡೆಸ್ತಾ ಇದೆಯಲ್ಲ, ಅದ್ ಹೇಗ್ ನಡೀತಾ ಇದೆ ಅಂತ? ಬೇವುಗಾರಿಕೆನೂ ಇಲ್ಲ ಮೇವುಗಾರಿಕೆನೂ ಇಲ್ಲ. ಏನ ಸಭ್ಯಸ್ಥ ಕೇಳ್ಕಂಡಿಯಲ್ಲ ಅಂತ ಇರಕ್ ಜಾಗ ಕೊಟ್ಟೆ, ಈಗ ಉಂಡು ಮನೇಲೆ ಗಡ ಎಷ್ಟಿದೆ ಅಂತ ಎಣಿಸ್ತಾ ಇದೆಯಲ್ಲ. ಯಾರ್ ನಾನ ಅಂತದ್ದೇನ್ ಮಾಡಿಲ್ಲ. ಸಚೆ ನೀನೇನು ಮಾಡ್ಲಿಲ್ಲ, ನಮ್ ಮೂರ್ ಸುದ್ದಿನೆಲ್ಲ ಇದ್ರಲ್ಲಿ ತುಂಬಿ ಕಳ್ಸಕ್ ನೋಡ್ದೆ. ಪಾಪ ನಿಂಗ್ ಗೊತ್ತಿಲ್ಲ, ಇದು ಇಲ್ಲಿಂದ ಹೋಗಕ್ಕಿನ್ನ ಮುಂಚೆ ಒಂದ್ಸಲ ಇಲ್ಲಿಗೆ ಬಂದು ಅಪ್ಪಡೆ ಮುದ್ರೆ ಹಾಕಿಸ್ಕೊಂಡು ಹೋಗುತ್ತೆ ಅಂತ. ನನ್ನೇನಂತ ತಿಳ್ಕೊಂಡಿದ್ದಿಲ್ಲ? ಯಾರ್ ಎಷ್ಟು ಸಲ ಕೆಮ್ಮಿದ್ರು, ಯಾರ್ ಎಷ್ಟು ಸಲ ನಕ್ರು, ಎಲ್ಲ ಲೆಕ್ಕ ನಂತವಾಯ್ತೆ. ಒಂದು ನೊಣ ಊರಿಗೆ ಬರ್ಬೇಕಾದ್ರೂ ನನ್ ಕೇಳ್ಕೊಂಡು ಬರ್ಬೇಕು, ಆಚೆಗೆ ಹೋಗ್ಬೇಕಾದ್ರು ಕೇಳ್ಕೊಂಡು ಹೋಗ್ಬೇಕು. ನೀನೊಬ್ಬ ಅದ್ ಹೆಂಗೋ ತೆಪ್ಪಿಸ್ಕೊಂಡ್ಬಿಟ್ಟೆ. ಆದ್ರೆ ಎಷ್ಟು ದಿವ್ಸ ಇದಕ್ಕೇನು ಸೋಡಾ ಹಾಕ್ಲಾ ನೀರ್ ಹಾಕ್ಲಾ? ಸೋಡಾ ಗ್ಯಾಸ್ ನೀರೇ ಹಾಕಿ. ಯಾರಿಗ್ ಬೇಕು ನಿಮ್ ನೀರು ಸೋಡಾ? ಊರಿಗೊಬ್ಬೊಬ್ರು ನಿಮ್ಮಂತವ್ರಿದ್ರೆ ಊರು ಉದ್ದಾರ ಆದ ಹಾಗೆ. ಮಾರವ ಹೇಳಿದ್ಲು ನೀವು ಬಲಿ ಕೊಟ್ರಿ, ವಾ ವಾ. ಎಲ್ಲಾರು ನಂಬಿಸ್ದಾಗೆ ನನ್ ನಂಬಿಸಕ್ಕಾಗಲ್ಲ. ನಿಮ್ ಆಟ ಏನು ವ್ಯವಹಾರ ಏನು ಅಂತೆಲ್ಲ ಕಂಡಿಡ್ದಿದ್ದೀನಿ, ನಿಮ್ ಬಣ್ಣ ಬಯಲು ಮಾಡ್ತೀನಿ. ಆದ್ರೂ ಒಂದ್ ಮಾತು ತಿಳ್ಕೊಳ್ಳಿ ಗೌಡ್ರೆ, ನನ್ನ ಹೆದರಿಸಿ ಬೆದರಿಸಿ ಬಾಯಿ ಮುಸಕ್ಕಾಗಲ್ಲ. ನಿಮ್ ಎಲ್ಲಾ ಕೆಟ್ಟ ಕೆಲಸಗಳನ್ನು ಬಯಲುಗಳೀತೀನಿ. ಕಿತ್ತಾಡವ ಕಿತ್ತಾಡನ, ಕುಡಿಯುವ ಕುಡಿಯನ, ಇದ್ರ ಮುಂದೆ ನಾವೆಲ್ಲ ನೆಂಟ್ರೇಯ. ಬೇಡ ಅನ್ಬೇಡ ತಗ, ಇದನ್ನು ಲಂಚಾನ ಬೇಡ ಅನ್ಬಾರ. ಬೇಡ ಅನ್ಬಾರ ಬೇಡ. ಗೌಡ್ರೆ ಇದನ್ ಕುಡ್ದ ಕ್ಷಣಕ್ಕೆ ನಾನು ನಿನ್ ಕಡೆ ಏನು ಅಂತ ಅನ್ಕೋಬೇಡಿ. ಗೌಡ ಯಾವನ ಅವನು? ನನ್ ಮನೆ ಕಿತ್ಕೊಳ್ತೀಯ ಅಥವಾ ನೀನ್ನ? ನಿನ್ ಮನೆ ಬೆಂಕಿ ಬಿದ್ದು ಹೋಗ, ನಿನ್ ಮನೆ ನೆಗದು ಬಿದ್ದು ಹೋಗ, ನಿನ್ ಮನೆ ಏರ್ಕೊಟ್ಟು ಹೋಗ. ನಿನ್ ಬಿಡೋ ನನ್ ಮಗ ಕೊಡಕ್ಕಿಲ್ಲ. ಇಲ್ಲ ಕೇಳಿದೊಳ್ದ ಹಿಂಗ್ ಸಿಕ್ ಸಿಕ್ಕಲ್ಲಿ ಓಡಾಡಿ ಬಿಡ್ತಾರೆ. ಇಲ್ಲೆಲ್ಲ ನೀನ್ ಬರ್ಬಾರ್ದು. ಬಾಮ್ಮ ಬಾಮ್ಮ ಮಂಜು, ಇಲ್ಲೆಲ್ಲ ಬರ್ಬಾರ್ದು ನೀನು. ಬಾ ಹೋಗೋಣ ಬಾ. ನಾನೇನ್ ಮುಳ್ಸಕ್ಕಿಲ್ಲ, ನಾನೇನ್ ಬಿಡಕ್ಕಿಲ್ಲ. ಮಗು ಮನೆ ಇಲ್ಲ, ಬಾ. ನಾನೇನ್ ಬಿಡಕ್ಕಿಲ್ಲ. ನಿಧಾನ ಬಾರ್ದು ಗೊತ್ತಾತ? ಮಗು ಮನೆಯಲ್ಲಿ ಇದೆ ಬಾ. ಹಾಳಾದವ್ರೆ ಆ ಮಂಜಮ್ಮಂಗ್ ಹಿಂಗ ಆಗೋಯ್ತಲ್ಲ ಕೌಡ್ರೆ, ಇದಕ್ ನೀವೇ ಕಾರಣ. ಪರಮೇಶಿ ತಪ್ಪು, ಪರಮೇಶಿ ನೀ ತಗೋ ಕುಡಿ. ಮಂಜಮ್ಮನ್ಗೆ ಆ ತರ ಹುಚ್ಚಿಡಿಯೋದಕ್ಕೆ ನಾವು ಕಾರಣ ಅಲ್ಲ, ಮಾರವ. ಹ್ಮ್, ಅವತ್ ಬಲಿ ದಿವ್ಸ ಒಂದೇ ಮನಸ್ಸಿನಲ್ಲಿ ಮಗುನ್ ಕೊಟ್ಟಿದ್ ಹಿಂಗಾಗ್ತಿತ್ತ? ಮಾರವನ್ ಸಿಟ್ಟು ಬಂತು, ಅದಕ್ಕೆ ಹುಚ್ಚಿಡ್ಸಿದ್ಲು ಅಷ್ಟೇ. ನಮಸ್ಕಾರ ಪೂಜಾರ. ನಿಮ್ ಮಾತ್ ನಾವು ಒಪ್ಪಾಕಿಲ್ಲ, ಇದ್ರಿಂದ ಬೇರೇನೋ ಐತೆ, ಅದನ್ನೇ ಕಂಡಿಡಿ ಅಂತ ಶಂಕರ ನಾನು ಕರೆಸಿದ್ದು. ನಾನು ಸತ್ಯ ಹೇಳ್ತೀನಿ, ಕುಡಿದಿದ್ದೀನಿ. ನಾನು ಮೊದಲನೇ ಸಲ ಸೋತೆ, ಏನ್ ಮಾಡೋಕ್ಕಾಯ್ತು? ಆದ್ರೆ ಇತ್ತೆ ಹಿಂತೆಗಿಯಲ್ಲ ನಾ.
ನಿಮ್ ಜನ್ಮಕ್ಕಿಷ್ಟು ಥು. ನೀವೇನ್ ಮನುಷ್ಯ? ನಾನು ಶಂಕರ ಸೇರ್ಕೊಂಡು ಇಲ್ಲಿ ನಡೆಯೋದನ್ನೆಲ್ಲ ಪೇಪರ್ನಲ್ಲಿ ಹಾಕ್ಸಿ ನಿಮ್ಮಿಬ್ಬರನ್ನು ಕಂಬಿ ಎಣ್ಸಂಗ್ ಮಾಡಲಿಲ್ಲ. ಇರಾಣೆ ಸತ್ಯಕ್ಕೆ ಜಯ. ಸತ್ಯ ಶಂಕರ ಬಿಸಿ ರಕ್ತ ಕುಣಿದಾಡ್ತಾವನೆ ಅನ್ಕೊಂಡಿದ್ದೆ, ಆದ್ರೆ ಅವನು ಬಹಳ ಮುಂದೆ ಬರೆದು ಬಿಟ್ಟವನೆ. ಈ ಪರಮೇಶಿ ಅಷ್ಟು ಸುಲಭವಾಗಿ ಬಗ್ಗು ಬಡ್ಡಿ ಮಗ ಅಲ್ಲ ಪೂಜಾರಪ್ಪ. ಸುಮ್ಮನೆ ಉಸಿರಾಡ್ತಿರುತ್ತೆ, ಬರೀವರೆಗೂ ಸ್ವಲ್ಪ ತಡ್ಕೊಳ್ಳೋಣ. ಶಶಿ, ಶಶಿ, ಏ ಶಶಿ, ಇಲ್ಲಿದ್ಯಾ? ಎಲ್ಲ ನಿಂತ ನೀನ್ ಹುಡ್ಕೋದು? ಏನಾದ್ರು ಕೈಯಲ್ಲಿ ತೋರ್ಸೋ? ತೋರ್ಸಲ್ಲ. ಮೊನ್ನೆ ಶಶಿ ಏನದು ಕೊಡಿಲಿ? ಕೊಡಲ್ಲ ಶಶಿ, ನನ್ ಮಾತು ಕೇಳಿ, ಕೊಡಿಲಿ ಕೊಡಿಲಿ. ಅಯ್ಯೋ, ಹುಣಸೆಕಾಯ? ಏನ್ ವಿಷಯ? ಏನಾದ್ರೂ ಹೊಸ ಸಮಾಚಾರನ? ಅಪ್ಪ ಜಾಣ. ಈ ವಿಷಯ ನಾನು ಅವನ್ ಗೆಳನ ಅವ ಅಮ್ಮ ನಿಮ್ಗೆಲ್ಲ ಗೊತ್ತು ನಾನು ಅಜ್ಜಿ ಹತ್ತಿದ್ದೀನಲ್ಲ. ನಾನು ಬರೋ ಅವ್ರ ಕಾಲಿಗೆ ಬಿದ್ದು ಹೇಗಾದ್ರೂ ಮಾಡಿ ಒಂದು ಗಾಡಿ ತಗೊಂಡ್ಬರ್ತೀನಿ. ಗೌರಿ ಗೊತ್ತಾಗೋದ್ರೊಳಗೆ ಇಲ್ಲಿಂದ ಓಡಿ ಹೋಗ್ಬೇಡ. ಸ್ವಲ್ಪ ಅಯ್ಯೋ ಸಾಕಾಗೋಗಿದೆ. ಏ, ಒಂದು ಬೀಡಿ ಕೊಡ್ಲಾ ಇಲ್ಲಿ? ಇಲ್ಲ ಕಳ್ಳ. ಏ, ನೀನಾದ್ರೂ ಕೊಡ್ಲ? ಏ, ಇರೋದು ಒಂದೇ ಕಣ್ಲ, ತಿರ್ಗ ಕೇಳ್ಬೇಡ. ನಮ್ಮ ಊರಲ್ಲಿ ಎರಡು ಹೆಣ್ಣು ಮಕ್ಕಳು ಇಟ್ಬಿಟ್ರೆ ನಮ್ ದಣಿ ಆಸೆನೂ ನೆರವೇರುತ್ತೆ, ಈ ಕಾಯ ಕಸ್ಬು ತಪ್ಪುತ್ತೆ. ಈತ ಕಣ್ಲ, ಅವ ಮಾರವ
ಬೇಗ ಎರಡು ಹೆಣ್ಮಕ್ಳು ಕೊಡವ. ಏ ಯಾವಲ್ಲ ಅದು ಗಾಡಿ, ಏ ನಿಲ್ಸ ಗಾಡಿ, ಏನ್ ಪರಮೇಶಪ್ಪ ಫೋಟೋ ತೆಗೆದ್ಬಿಟ್ಟು ಗಾಡಿ ಹೊಡಿತಾ ಇದೀಯಾ? ಏನ್ ಸಮಾಚಾರ? ಪಕ್ಕದವರಿಂದ ಗಾಡಿ ತಂದಿದೆ, ಗಾಡಿ ವಾಪಸ್ ಕೊಡ್ಕೊಂಡು ದಾರಿ ಮಧ್ಯೆ ಎತ್ತಿಗೆ ಬೇಕಾಗತ್ತೆ ಅಂತ. ಪರ್ವತ್ತಲ್ಲಿ ಅದ್ಯಾಸಿನ ಕೆಲಸ ನಿಂಗೆ? ಅದೇ ಹೇಳಿದ್ನಲ್ಲಣ್ಣ ಗಾಡಿ ವಾಪಸ್ ಕೊಡ್ಬೇಕು ಅಂತ. ಯಾವತ್ತಾರ ಕೊಟ್ಟಿದ್ರೆ ಆಯ್ತಿರ್ಲಿಲ್ಲ, ಗೊತ್ತು ಗೊತ್ತು ಕೂಡ ಇಲ್ಲ ನಿನ್ಗೆ ಗಾಡಿ ಬಿಟ್ಟು ಬರಕ್ಕೆ. ಪರಮೇಶಿ, ಪರಮೇಶಿ ಸಮಾಧಾನ ಮಾಡ್ಕೋ ಪರಮೇಶಿ. ನೀ ನನ್ನ ಮೈ ಮುಟ್ಬೇಡ ಪರಮೇಶಿ, ಇದಕ್ಕೆಲ್ಲ ನೀನೇ ಕಾರಣ ಆಗಿದ್ದು. ನನ್ನ ಮಾತು ಕೇಳು. ನಾನೆಲ್ಲರೂ ಇದ್ದೆ, ನನ್ನ ಪಾರ್ವತಿ ಜೊತೆ ನೆಮ್ಮದಿಯಾಗಿದ್ದೆ. ನನ್ನ ಮಾತು ಕೇಳು. ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ಆವತ್ತು ಪ್ರಪಂಚನೆಲ್ಲ ಬದಲಾಯಿಸ್ತೀನಿ ಅಂತ ಭಾಷಣ ಮಾಡಿದೆ, ಬದಲಾಯಿಸೋಕೆ ಆಗ್ಲೇ ಇಲ್ಲ. ಅವನ್ನೇ ನಂಬ್ಕೊಂಡು ಬಂದಿರೋ ಹರ್ಕತಿ. ಸತ್ತೋಡನ್ನು ಮತ್ತೆದ್ ಬರ್ತಾಳೇನು? ತೀರ್ಕೊಂಡ್ರೆ ತೀರ್ಕೊಂಡ್ರೆ ಬಿಡ್ರಿ, ತೀರ್ಕೊಂಡ್ಬಿಟ್ಲಲ್ಲ ಕಣ್ರಿ, ತೀರ್ಸ್ಬಿಟ್ರು ನಮ್ಗೆಲ್ಲ. ಇನ್ನು ಆ ಮನೆ ಹಾಳಾಗೋದ್ನಿಂದ ಏನೇನ್ ಕಾದಿದ್ದೇನು? ಮಾರವಾನೆ ಬಾಯ್ಬಿಟ್ಟು ಕೇಳಿದಾಗ ನಾವೇನ್ ಮಾಡಕ್ಕಾಯ್ತದೆ? ಏಯ್ ತಮ್ಮಣ್ಣವ್ರೆ, ನಾಳೆ ಆ ನಿಮ್ ಮಾರವ ಊರ್ನಲ್ಲಿರೋ ಮುದುಕರ ರಕ್ತ ಎಲ್ಲ ಕುಡಿಬೇಕು ಅಂತ ಕೇಳ್ತಾಳೆ, ಅವಾಗ ಏನ್ ಮಾಡ್ತೀರಾ? ನಾಳೆ ನಿಮ್ ಸಂಸಾರದಲ್ಲಿ ನಿಮ್ ಹೆಂಡತಿ ಮಕ್ಕಳ ರಕ್ತ ಕುಡಿಬೇಕು ಅಂತಾಳೆ, ಅವಾಗ ಏನ್ ಮಾಡ್ತೀರಾ? ನಿಮ್ ಸ್ನೇಹಿತರ ರಕ್ತ ಕೇಳ್ತಾಳೆ, ಅವಾಗ ಏನ್ ಮಾಡ್ತೀರಾ? ನಿಮ್ ರಕ್ತ ಕೇಳ್ತಾಳ್ರಿ, ಅವಾಗ ಏನ್ರಿ ಮಾಡ್ತೀರಾ? ಎಲ್ಲ ಎರಡ್ ಸಾರಿ ನಾ ಹೇಳೋದು ನಿಂಗೆ ಉಚ್ಚಿರೋಳು ನಂಗೆ ಬೀದಿ ಬೀದಿಲಿ ಬಿಡಬೇಡ ಅಂತ. ಎಂತ ಕೆಲಸ ಆಗೋಯ್ತು? ಪುಣಾತ್ಗಿತ್ತಿ ಮುತ್ತೈದ್ಯಾಗೆ ಬಾಳಿ, ಮುತ್ತೈದ್ಯಾಗೆ ಸತ್ತು ಆ ನಮ್ಮಪ್ಪ ಶಿವನ್ ಪಾದನ ಶಿವ ಅಂತ ಸೇರ್ಕೊಂಡ್ಬಿಟ್ಲು. ಯಾರ್ಯಾರ ಆಯಸ್ಸು ಎಷ್ಟೆಷ್ಟು ದಿವಸ ಇದ್ದೈತೆ ಅಂತ ಯಾರಿಗೆ ಗೊತ್ತು? ಹುಟ್ಟು ಸಾವು ಎಲ್ಲ ನಮ್ಮಪ್ಪ ಶಿವನ್ ಕೈಲಲ್ವೇ. ಪರಮೇಶಿ ಏನಾರು ಸಹಾಯ ಬೇಕಾದ್ರೆ ಸಂಕೋಚ ಇಲ್ದೆ ಕೇಳಪ್ಪ, ಕೊಡ್ತೀನಿ. ನೀವು ಮಾಡಿರೋ ಉಪಕಾರನ ಎರಡೂ ಕೈನೂ ಬಾಚ್ಕೊಂಡು ಅಂತಾ ಇದ್ವಿ ನಿಮ್ಗೆ ನಾನು. ನೋಡಿ ಗೌಡ್ರೆ, ನಮ್ಮ ಪರಮೇಶಿ ಸಾಕಷ್ಟು ನೊಂದಿದ್ದಾನೆ, ಗಾಯದ ಮೇಲೆ ಬರ ಹಾಕುವಂತ ಮಾತು ಈಗ ಆಡಬೇಡಿ. ಬಾಪ ಪರಮೇಶಿ ಬನ್ನಿ ಬನ್ನಿ ಬನ್ನಿ. ಪರಮೇಶಿ
ಯಾಕೆ ಕೂತ್ಕೊಂಡಿದ್ಯಾ? ತಗೋ ಊಟ ಮಾಡು ತಗೋ. ನೀನೀಗ ಇಟ್ಟಿರೋ ಅನ್ನ ಅಡಗಿಸ್ಕೊಳಕಾಗ್ತಿಲ್ಲ, ಈಗ ಊಟ ಬೇರೆ ತಂದಿದ್ಯಾ, ಅದ್ರ ಬಂದು ವಿಷ ಕೊಡು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಪರಮೇಶ್? ಯಾಕೆ ಮಾತಾಡಬಾರ್ದು? ಯಾಕೆ ನಾನು ನನ್ನ ಹೆಂಡತಿ ನೆಮ್ಮದಿಯಾಗಿ ಹೇಗೆ ಹೋಗ್ತೀವಿ? ನೀನು ಪತ್ರ ಬರೆದೆ, ನಮ್ಮೂರಲ್ಲಿ ಗೌಡ ಹೆಣ್ಣು ಮಕ್ಕಳು ಬಲಿ ತಗೋತಾ ಇದ್ದಾನೆ, ಜನಕ್ಕೆ ಮೋಸ ಮಾಡ್ತಾ ಇದ್ದಾನೆ, ನೀನು ನಾನು ಸೇರಿಕೊಂಡು ಅದನ್ನು ತಡೆಯೋಣ ಅಂತ. ನೀನು ಫೋಟೋ ತೆಗಿ, ನಾನು ಪತ್ರಿಕೆಯಲ್ಲಿ ಪ್ರಕಟಿಸ್ತೀನಿ ಹಿಂದೆ. ಆದರೆ ಆದರೆ ಏನಾಯ್ತು? ನನ್ನ ಹೆಂಡತಿ ನನ್ನ ಮಗು ಆ ರಾಕ್ಷಸರು ಬಲಿಯಾದ್ರು. ಸಾಕು ಸಾಕು. ನನ್ಗೆಲ್ಲ ಅರ್ಥ ಆಗ್ತೀನಿ, ಆದ್ರೆ ಈಗ ನಾನೇನ್ ಮಾಡ್ಲಿ ಹೇಳು? ದಯವಿಟ್ಟು ನನ್ನ ಪಾಡು ನನ್ ಬಿಟ್ಟು ಬಿಡು. ಎಂತ ಕೆಲಸ ಮಾಡ್ಕೊಂಬಿಟ್ಟ ಅಲ್ಲ ನೀನ್ ಹಾಕೊಳ್ಳಂತದ್ ಏನಾಗಿತ್ತು ಇವನ್ಗೆ? ಅಯ್ಯೋ ಏನಪ್ಪ, ನಾವು ಏನಣ ಬರಂಗಾಗೋಯ್ತು? ದಿನ ಎಣಗೆ ಬೀಳ್ತಾವಲ್ಲ, ಎಂತಿ ಸತ್ತು ಬೇಕಿರಲಿ ಪಾಪ, ಮೇಣ ಹಾಕೊಂಡವನೇ ಅಂತ ಕಾಣ್ತದೆ. ಆಗಿದ್ದಾಗೋಯ್ತು, ನೀನ್ ಚಿಂತೆ ಮಾಡಿ ಏನು ಫಲ? ಅದೇನಾರು ಸಹಾಯ ಬೇಕಾದ್ರೆ ನಮ್ ಬಂದು ಕೇಳಿ, ಅದೇನ್ ಕಾರ್ಯ ಮುಂದುವರಿಸ್ರಪ್ಪ. ನಮಸ್ಕಾರ. ಇವತ್ತು ಅವ್ರು ಬರೋ ಲಕ್ಷಣ ಕಾಣಿಸ್ತಾ ಇಲ್ಲ. ಬನ್ನಿ ಕೂತ್ಕೋ, ಬನ್ನಿ ಕೂತ್ಕೋ ಪಾಪ. ಇವತ್ತು ಅವ್ರ ಅದೃಷ್ಟ ಚೆನ್ನಾಗಿದೆ ಅಂತ ಕಾಣಿಸುತ್ತೆ. ಬದುಕೊಂಡ್ರು. ನೋಡಿ, ನಿಮ್ಗೊಂದು ಹೊಸ ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಬನ್ನಿ. ಏನಪ್ಪ ಅಂತ ವಿಷಯ? ನಾನು ಅಪ್ಪ ಆಗ್ತಾ ಇದ್ದೀನಿ. ಸಂಕಟ ಏನು ಎಲ್ಲರಲ್ಲೊಂದು ಹೇಳ್ಬಿಟ್ಟು? ಯಾಕೆ ಹೆಣ್ಣು ಗಂಡು ಅಂತ? ನಾನಾಗ್ಲೇ ಮನಸ್ಸಿನಲ್ಲಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಹುಟ್ಟಿದ್ರೆ ಹೆಣ್ಣು ಮಗನೇ ಹುಟ್ಟಲಿ ಅಂತ. ನಿನ್ಗೆ ತಲೆಗಳು ಕೆತ್ತಿದ್ದೀರೋ? ಆ ಗೌಡ ನನ್ನ ಮಗು ಸುದ್ದಿಗೆ ಬರ್ಲಿ, ಅವಾಗ ವಿಚಾರಿಸ್ಕೋತೀನಿ. ಎಲ್ಲರೂ ಇಲ್ಲಿ ಗುಂಪು ಸೇರ್ಕೊಂಡು ಏನೆಲ್ಲ ಮಾಡ್ತಾ ಇದ್ದೀರಾ? ಆ ಬಂದ್ರ ಬರೀ ಊರ್ನಾಗಿರೋ ಬಸರಂಗಸನ್ನೆಲ್ಲ ಹುಡ್ಕೊಂಡು ಗಸ್ತಲ್ಲಿತ್ತೀರಂತೆ. ಅದೆಲ್ಲ ಕಂಡ್ರೆ ನಿಂಗೇನ್ರ ಕಳ್ಳನ್ ಮಕ್ಕಳು ರಾತ್ರಿ ಎಲ್ಲ ಗಸ್ತಿರಿಗೆ ನನ್ನ ಮಗುವನ್ ಬಲಿ ತಗೊಂಡಿದ್ದಲ್ದೆ ಈಗ ಇಲ್ಲಿಗೆ ಬಂದಿದ್ದೀರಾ? ಅಲ್ಕ ನನ್ನ ಮಕ್ಕಳು ಯಾರು ಹೋಗ್ತಾ ಇದ್ದಾರೆ? ಅವ್ರ ಕಾಯ್ ನನ್ನ ಮಕ್ಕಳು ಓಡಾಡ್ಲು ನನ್ನ ಮಕ್ಕಳು. ಓಂ ಕುಂಭೇ ನಮಃ, ಓಂ ಉರ್ವಶಾಯ ನಮಃ, ಓಂ ಎನಕಾಯ ನಮಃ. ಯಾವ ಪೂಜಾರಪ್ಪ? ಓಂ ಕುಡಿಯಕ್ಕೆ ಮುಂಚೆ ಕುಡಿಲಿ ಆ ಅಮ್ಮನ್ ಪೂಜೆ ಮಾಡ್ತೀಯ, ಕುಡಿದ ಮೇಲೆ ಈ ಅಮ್ಮನ್ ಪೂಜೆ ಮಾಡ್ತೀಯ, ಏನೇ ಆಗತ್ತ ಇದು ನಿಂದು? ನಿಮ್ಗೆ ಗೊತ್ತಾಗೋದಿಲ್ಲ ಸುಮ್ಮನೆ. ಈ ಅಮ್ಮ ಸಾಯ್ತಾನಲ್ಲಪ್ಪ, ಅವನು ಬೇರು ಒಂದು ಹೆಂಕು ಸೆತ್ಕೊಟ್ರೆ ನನ್ಗೆ ಅನುಕೂಲ ಆಗಲ್ವಾ? ಮಾಡು ಮಾಡು, ಭಕ್ತಿಯಿಂದ ಒಂದಿನ ಅಲ್ಲಿ ಪೂಜೆ ಮಾಡ್ಲಿಲ್ಲ, ಇಲ್ಲಾದ್ರೂ ಮಾಡಿ ಪುಣ್ಯ ಕಟ್ಗ. ಯಾಕ್ರಲ್ಲ ಏನಾಯ್ತಲ್ಲ, ಯಾಕ್ರಲ್ಲ ಎದುರು ಸುಡ್ಬಿಡ್ತಾ ಇದ್ರಿ? ಯಾರಾದ್ರೂ ಬಸರಿ ಹೆತ್ರನ್ರ ಹೋಗ್ ಪೂಜಾರಪ್ಪ, ನಿಮ್ಗೆ ಬಸರಿ ಚಿಂತೆ ಆದ್ರೆ ನಮ್ಗೆ ನನ್ನ ತಲೆ ಚಿಂತೆ ಆಗತ್ತೆ. ಅದೇನು ಬಗಲ್ರಲ್ಲ, ನಾವೇನಾರು ಬೀದಿ ತಿರುಗಾರ ಅಟ್ಟಾರ್ಸಿ ಹೇಳ್ತಾರಂತೆ ಹಂಗಂತ. ನಿಮ್ ಗೌರಿ ಹೇಳು ಅಂತಂದ್ರು, ಇದೆಲ್ಲ ಶಂಕರ್ ಕಿತಾಪತಿನೇ ಇರ್ಬೇಕು. ಹೌದಡಿ, ಆ ಶಂಕರ ಮೇಸ್ಟ್ರು ಟೈಲರು ಎಲ್ಲ ಗುಂಪು ಸೇರ್ಕೊಂಡು ಊರೊಳಗೆ ಗಸ್ತಿರ್ತಾರೆ. ಇನ್ ನಾವು ಸುಮ್ಮಿರಬಾರ್ದು, ಏನಾದ್ರೂ ಒಂದ್ ಗತಿ ಕಾಣಿಸ್ಲೇಬೇಕು. ಹೆಂಗೋ ಕಾಮನಪ್ಪ ಬಂತಲ್ಲ, ನಾವೇ ಒಂದ್ ಕಣ್ ಮಡಗಿರ್ತೀವಿ. ಶುಭಮ
ಶ್ರೀಮಂತ ಕಾರ್ಯ ಮುಗೀತೇನಲ್ಲ ಮುಗೀತಪ್ಪ ಅಬ್ಬಬ್ಬಬ್ಬಬ್ಬಬ್ಬ ಅದೇನ್ ಜನ ಅದೇನ್ ಸಡಗರ ಅಪ್ಪ ಶಿಶು ನೋಡಕ್ಕೆ ಎಷ್ಟು ಕಾಣ್ತಿದ್ಲು ಗೊತ್ತಾ ನಿಮ್ ಶಂಕರನು ಅಷ್ಟೇ ರಾಜ್ಕುಮಾರ್ ತರ ಕಾಣ್ತಾ ಇದ್ದ ನೋಡ್ತಾ ಇದ್ರೆ ಒಳ್ಳೆ ಶಿವ ಪಾರ್ವತಿ ತರ ಕಾಣಿಸ್ತಿದ್ರು ನೋಡಕ್ ಎರಡ್ ಕಣ್ಣು ಸಾಲ್ದಾಗತ್ತಪ್ಪ ಅದಕ್ಕೆ ನಾನ್ ಬರುವಾಗ ಹೇಳ್ದೆ ದಿಷ್ಟಿ ತೆಗಿಸ್ಕೋ ಅಂತ ಶಿಶುದ್ ಮೈಕೈ ತುಂಬಿಕೊಂಡಿರೋದ್ ನೋಡಿದೆ ಅವ್ಳಿಗೆ ಆ 9 ತಿಂಗಳು ಇಲ್ಲಪ್ಪ ನಾನೇನು ಸುಳ್ಳು ನಾನೇನು ಸುಳ್ಳು ನಾನೇನು ಸುಳ್ಳು ಶಶಿ ಗರ್ಭಿಣಿ ಅಲ್ಲಪ್ಪ ಗರ್ಭಿಣಿ ಅಲ್ಲ ಪೂಜಾರಪ್ಪನ್ ಕರ್ಕಂಬ ಇನ್ನೇನ್ ಪೂಜಾರಪ್ಪ ಮಂತ್ರವಾದಿನ ಕರೆಸಿ ಬಲಿ ಕೊಟ್ಬಿಡೋದು ತಾನೆ ಆದ್ರೆ ಇನ್ನೂ ಯಾವ ಕೂಸು ಹುಟ್ಟಿದ ಸುದ್ದಿ ಬರಲೇ ಇಲ್ವಲ್ಲ ಅದಕ್ಕೆ ನಿನಗೆ ಒಂದೊಂದ್ಸಾರಿ ಮಂಕದೆನ್ನೆ ಅನ್ನೋದು ನಿನ್ನೆ ದಿವಸ ಶಂಕರ್ ನೀರ್ತಿ ತುಂಬಿದ ಹೊಟ್ಟೆನ ನೋಡ್ಲಿಲ್ವಾ ನಿಮ್ಗೇನ್ ತಲೆಗಳು ಕೆಟ್ಟಿಲ್ವಲ್ಲ ಖಂಡಿತ ಕೆಟ್ಟಿಲ್ಲ ಕೆಲಸ ಮಾಡ್ತಾನೆ ಐತೆ ಒಂದೇ ಏಟಿಗೆ ಎರಡಕ್ಕಿನ ಮುಗಿಸ್ಬೇಕು ಅಂತ ವಿಚಾರ ಮಾಡ್ತಿದ್ದೀನಿ ಎರಡು ಹಕ್ಕಿ ನಮ್ಮ ಮುಂದಿನ ಬಲಿ ಶಂಕರನ ಮಗು ಹೆಮ್ಮೆ ಹುಟ್ಟುತ್ತೆ ಅಂತ ಏನ್ ನಂಬಿಕೆ ಆ ಹುಟ್ಟಿದ್ರು ಅವನ್ ಕೊಡ್ತಾನ ಅವನು ಕೊಡ್ಬೇಕು ಅವರ ಅಪ್ಪನು ಕೊಡ್ಬೇಕು ದೇವರು ದಿನರು ಅಂದ್ರೆ ಪ್ರಾಣ ಕೊಡಕು ಸಿದ್ಧವಾಗಿರೋ ಅವರವ್ವ ಇರ ಗಂಟ ನಮ್ಗೆ ಯಾವ ಭಯನೂ ಇಲ್ಲ ಅವನ ಅದೃಷ್ಟ ಚೆನ್ನಾಗಿದ್ರೆ ಗಂಡ ಮಗಿಗೆ ಅಪ್ಪ ಆಗ್ತಾನೆ ಆ ಮಾರವ್ವ ದೊಡ್ಡೋಳು ಬಿಡಿ ನಮ್ ಹಾದಿಗೆ ಅಡ್ಡ ಬರೋ ಗಂಡು ಮಕ್ಕಳು ಹುಟ್ಟಿಸೋದ ಇಲ್ಲ ಆದ್ರೆ ನಮ್ ಬುಟ್ಟೆಲ್ಲ ಗೊತ್ತಿರೋ ಆ ಮಂತ್ರವಾದನ್ನ ಏನ್ ಮಾಡೋದು ಆ ಕೊನೆ ಮಗಿನ ಬಲಿ ಕೊಡೋ ದಿವಸಾನೆ ಆ ಮಂತ್ರವಾದಿನ ಮುಗಿಸ್ಬಿಡೋದು ಗೌರಿ ಏನಿದಲ್ಲ ನಿಂಗ ಏನಾದ್ರು ಹುಚ್ಚು ಹಿಡ್ದಿದ್ಯಾ ಹ್ಮ್ ಹುಚ್ಚು ಹಿಡ್ದಿತ್ತು ಆದ್ರೆ ಈಗ ಬಿಟ್ಟಿದೆ ಅಲ್ಲಿ ನನ್ನ ಹೆಂಡತಿ ಹೊರಗೆ ನೋವು ತಿಂತ ಇದ್ದಾಳೆ ಅವಳಿಗೇನಾದ್ರೂ ಹೆಣ್ಮಗು ಆದ್ರೆ ನಿಮ್ಮಪ್ಪ ಬಲಿ ಕೊಡಕ್ ತಯಾರಾಗಿದ್ದಾನೆ ಇದೆಲ್ಲ ನಿಮ್ಗೆ ಗೊತ್ತಿಲ್ವಾ ಗೌರಿ ಗೊತ್ತು ನೀನ್ ಆ ಕೆಲ್ಸ ತೊಂದರೆ ಮಾಡ್ತೀಯ ಅಂತಾರೆ ನಾನು ಈ ಕೆಲಸ ಮಾಡಿಸ್ತಾ ಇರೋದು ಗೌರಿ ಗೌರಿ ನಾನು ನಿಮ್ಗೇನ್ ಅನ್ಯಾಯ ಮಾಡಿದ್ದೆ ಅಂತ ನನ್ಗೆ ಈ ರೀತಿ ಮಾಡ್ತಾ ಇದ್ಯಾ ನೀನ್ ಮಾಡಿರೋ ಅನ್ಯಾಯ ಒಂದ ಎರಡ ನಿನ್ನೆ ಮದುವೆ ಆಗಿ ಸುಖವಾಗಿರ್ಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದೆ ಆದ್ರೆ ಆದ್ರೆ ನಿನ್ನ ಆಸೆನೆಲ್ಲ ಮಣ್ಣು ಪಾಲು ಮಾಡ್ಬಿಟ್ಟೆ ನನ್ನ ಹೊಟ್ಟೆಲಿ ಬೆಂಕಿ ಬೆಂಕಿ ಹೊರಿಸಿದೆ ಶಂಕರ ಬೆಂಕಿ ಹೊರಿಸಿದೆ ಆ ಬೆಂಕಿ ತಣ್ಣಗಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು ಏಯ್ ಬಂದ್ರೋ ಏಯ್ ಇವನು ಹುಷಾರಾಗಿ ನೋಡ್ಕೊಳ್ಳ ಏಯ್ ಏಯ್ ಯಾಕ ಬಿಸೋ ಬಿಡೋ ನನ್ನ ಒಳ್ಳೆ ಅಯ್ಯೋ ಸರಿ ಆಗಲ್ಲ ಹಿಡ್ಕೋವಾ
ಹೋಗಿದ್ದೆ. ಶಿಶು ಶಿಶಿ 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 ಹೆಣ್ಮಗು ಹೆಣ್ಮಗು ಶಿಶಿ ಅಮ್ಮ ಹೆಣ್ಮಗು ಹುಟ್ಬಿಡ್ತ ಕೊನೆಗ ಹೆಣ್ಮಗುನ ಹೆಣ್ಣು ಹೆಸರಿಡಲ್ವಾ? ನೀನು ತಿಳ್ಕೊಳ್ದೆ ಹೋದ್ರೆ ನಾನೇ ಹೆಸರಿಡ್ಲ? ಗೌರಿ ಗೌರಿ ಗೌರಿ